ಇಲ್ಲಿ ಬಂದಿರುವ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಇವತ್ತಿನ ಬೈಬಲ್ ಸ್ಟಡಿಗೆ ಬಂದಿರೋದು ಬಹಳ ಸಂತೋಷ. ಸತ್ಯ ವಾಕ್ಯದಲ್ಲಿ ಸಭೆ ಎತ್ತಲ್ಪಡೋದ್ ಬಗ್ಗೆ ನಾವು ಕಲಿತಾ ಬರ್ತಾ ಇದ್ದೇವೆ. ಓಕೆ, ಇವತ್ತು ಅದರ ಇನ್ನು ಅಧಿಕವಾದ ರಹಸ್ಯಗಳನ್ನ ಅರ್ಥಗಳನ್ನು ಸತ್ಯವೇದ ಅನುಸಾರವಾಗಿ ನಾವು ನೋಡಲಿಕ್ಕಿದ್ದೇವೆ. ಸಭೆ ಹೆಂಗೆ ಎತ್ತಲ್ಪಡುತ್ತೆ, ಎತ್ತಲ್ಪಡೋದು ಯಾವ ರೀತಿಯಾಗಿರುತ್ತೆ, ಯಾರಲ್ಲಿ ಎತ್ತಲ್ಪಡ್ತಾರೆ, ಯಾವಾಗ ಸಭೆ ಎತ್ತಲ್ಪಡಕ್ಕೆ ಮುಂಚೆ ನಡೆಯುವ ಸಂಗತಿಗಳು ಏನು, ಹಿಂಗೆಲ್ಲವನ್ನು ನಾನು ನಿಮಗೆ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ಈಗ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ. ಒಂದನೇ ದೇಶಿಕ 5:9 ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ನಮಗೆ ಆಕ್ಚುಲಿ ನಾನು ನಿಮಗೆ ಮೊದಲನೇ ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದ ಹಾಗೆ ನಾವು ಯಾರು ಸಹ ಈ ಉಪದ್ರವ ಕಾಲದಲ್ಲಿ ಹೋಗಲ್ಲ. ಯೇಸುವನ್ನು ನಂಬಿದ ಜನರು ಯೇಸುಗಾಗಿ ಸಾಕ್ಷಿಯಾಗಿ ವಾಕ್ಯ ತಕ್ಕ ಹಾಗೆ ನಡೆಯೋರಿಗೆ ಏನಿಲ್ಲ, ಉಪದ್ರವ ಕಾಲ ಇಲ್ಲ. ಓಕೆ, ಸಭೆ ಎತ್ತಲ್ಪಡಕ್ಕೆ ಮುಂಚೆ ಎಲ್ಲರೂ ನಾವು ಸಿದ್ಧರಾಗಿದ್ದರೆ ಅವ್ರ ಜೊತೆಗೆ ನಾವು ಎತ್ತಲ್ಪಡ್ತೇವೆ. ಯಾರೆಲ್ಲ ಸಿದ್ಧರಾಗಿಲ್ವೋ ಸಭೆಯವರು ಮತ್ತೆ ಅನ್ಯ ಜನರು ಇವರೆಲ್ಲರೂ ಏನ್ ಮಾಡ್ತಾರೆ, ಕೈ ಬಿಡಲ್ಪಡ್ತಾರೆ. ಕೈ ಬಿಡಲ್ಪಟ್ಟ ಜನರ ಪರಿಸ್ಥಿತಿ ಏನು ಎಂಬುದನ್ನ ಕಳೆದ ವಾರಗಳಲ್ಲಿ ಹೇಳ್ಕೊಟ್ಟಿದ್ದೇನೆ. ಈ ವಾಕ್ಯವನ್ನ ಅಂದಲ್ಲಿ ನೋಡ್ಬೇಕಂದ್ರೆ 7 ವರ್ಷದ ಮುಂಚೆ ಮಹಾ ಉಪದ್ರವ ಕಾಲ ಈ 7 ವರ್ಷಗಳ ಮುಂಚೆ ಸಭೆ ಎತ್ತಲ್ಪಡತ್ತೆ. ಆ 7 ವರ್ಷ ಉಪದ್ರವ ಕಾಲಕ್ಕೆ ಮುಂಚೆ ಸಭೆ ಎತ್ತಲ್ಪಡುತ್ತೆ ಅಂತ ಹೇಳುವ ವಾಕ್ಯದ ಆಧಾರ ಏನಂತ ನೋಡೋವಾಗ ಈ ವಾಕ್ಯ ನಮಗೆ ಆಧಾರವಾಗಿರುತ್ತೆ. ಓಕೆ, ಈಗ ಬಹಳ ಮಂದಿ ಈ ಉಪದ್ರ ಕಾಲನ್ನ ಸಭೆ ಎತ್ತಲ್ಪಡೋದನ್ನ ನಂಬೋದಿಲ್ಲ. ಓಕೆ, ಆಲಸ್ಯದಿಂದ ತನ್ನ ಜೀವನಗಳನ್ನ ಮಾಡ್ತಾ ಇರ್ತಾರೆ. ನೋಡ್ರಿ, ಸಭೆ ಎತ್ತಲ್ಪಟ್ಟಿದ ಮೇಲೆ ಭೂಮಿ ಮೇಲೆ ಹೆಂಗೆ ಏನ್ ನಡೆಯುತ್ತೆ ಎಂಬುದನ್ನ ಈ ವಾಕ್ಯ ಬಹಳ ಚೆನ್ನಾಗಿದೆ. ನೋಡ್ರಿ, ಕೈ ಬಿಡಲ್ಪಟ್ಟ ಜನರ ಪರಿಸ್ಥಿತಿ ಉಪದ್ರ ಕಾಲ, ಆದರೆ ಯೇಸುವನ್ನು ನಂಬಿದ ಜನರಿಗೆ ಇದು ಒಂದು ದೊಡ್ಡ ಸೌಭಾಗ್ಯ. ಏನು ಸೌಭಾಗ್ಯ, ನಾವು ಯಾರು ಏನ್ ಮಾಡಲ್ಲ, ಆ ಉಪದ್ರ ಕಾಲದಲ್ಲಿ ಏನಾಗಲ್ಲ, ಪ್ರವೇಶ ಮಾಡಲ್ಲ. ಅದಕ್ಕೆ ಈ ವಾಕ್ಯ ಬರೆದಿದೆ. ಓಕೆ, ಫಾರ್ ಗಾಡ್ ಡಿಡ್ ನಾಟ್ ಅಪಾಯಿಂಟ್ ಅಸ್ ಟು ಸಫರ್ ವ್ರತ್ ಬಟ್ ರಿಸೀವ್ ಸಾಲ್ವೇಷನ್ ಥ್ರೂ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಓದಪ್ಪ ಕನ್ನಡದಲ್ಲಿ. ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಏನಂದ್ರೆ ಏನಕ್ಕಾಗಿ ದೇವರು ನಮ್ಮನ್ನು ನೇಮಿಸಿದ್ದಾರೆ ಹೇಳ್ರಿ, ಏನಕ್ಕಾಗಿ? ರಕ್ಷಣೆಗಾಗಿ. ನಾವು ಯಾರು ನರಕಕ್ಕೆ ಹೋಗಬಾರ್ದು, ನಾವು ಯಾರು ಉಪದ್ರ ಕಾಲಕ್ಕೆ ಒಳಗೆ ಹೋಗಬಾರ್ದು ಅಂತಾನೆ ದೇವರು ಪ್ರತ್ಯೇಕವಾಗಿ ತನ್ನ ಮಗನ ಮೂಲಕ ಈ ಭೂಲೋಕದಲ್ಲಿ ಕ್ರೈಸ್ತರಾಗಿರುವ ನಮಗೆ ಪರಲೋಕ ರಾಜ್ಯವನ್ನು ನೇಮಿಸಿದ್ದಾರೆ. ಏನಂದ್ರಿ ಹೇಳ್ರಿ, ಯಾವ ರಾಜ್ಯವನ್ನು ನೇಮಿಸಿದ್ದಾರೆ ನಮಗೆ? ಪರಲೋಕ ರಾಜ್ಯ. ಉಪದ್ರ ಕಾಲ ಅಲ್ಲ, ಪರಲೋಕದಲ್ಲಿ ವಾಸ ಮಾಡುವ ಕಾಲವನ್ನು ದೇವರು ನಮಗೆ ಏನ್ ಮಾಡಿದ್ದಾರೆ, ನೇಮಿಸಿದ್ದಾರೆ. ಅಲ್ಲಿ ಅಂದ್ರೆ ಅಷ್ಟು ಚೆನ್ನಾಗಿದೆ ನೋಡ್ರಿ, ಈ ಉಪದ್ರ ಕಾಲ ಕ್ರೈಸ್ತರಿಗಲ್ಲ, ಈ ಉಪದ್ರ ಕಾಲ ನಿಜವಾದ ದೇವರ ಮಕ್ಕಳಿಗಲ್ಲ, ಇದು ಕೈ ಬಿಡಲ್ಪಟ್ಟ ಸಿದ್ಧರಾಗದಿರೋ. ಆಮೆನ್. ನೋಡ್ರಿ, ಯಾವಾಗ ರಕ್ಷಣೆ ಹೊಂದೆ, ನೋಡ್ರಿ ರಕ್ಷಣೆ ಯಾವಾಗ ಹೊಂತಾರೆ ಈ ವಾಕ್ಯದ ಪ್ರಕಾರ, ಯಾವಾಗ ರಕ್ಷಣೆ ಹೊಂದೋದು, ಹೆಂಗ್ ರಕ್ಷಣೆ ಹೊಂತಾರೆ ಹೋದ್ರೆ, ಇದೆ ಯಾವ್ದು ರಕ್ಷಣೆ? ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಯಾವಾಗ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳೋದು, ಯಾವಾಗ ನೀನು ಉಪದ್ರ ಕಾಲದಿಂದ ತಪ್ಪಿಸ್ಕೊತೀಯೋ ಅದೇ ರಕ್ಷಣೆ. ತುಂಬಾ
ಈಗ ಉರಿಯುವ ಬೆಂಕಿ, ಹಿಂಸೆ, ಕಷ್ಟ, ಹೋರಾಟ ನಿಮ್ ಮುಂದೆ ಬರುತ್ತೆ, ನಿಮ್ಮನ್ನ ಕರ್ಕೊಂಡು ಹೋಗಿ ಅಲ್ಲಿ ಹಾಕ್ತಾರ ಅಂತ ಹೇಳಿದ ತಕ್ಷಣ ಅದರಿಂದ ಯಾರೋ ಬಂದು ನಿಮ್ಮನ್ನ ಕಾಪಾಡ್ತಾರಲ್ಲ, ಆ ಕಾಪಾಡೋ ಸ್ಥಿತಿಗೆ ಏನಂತಾರೆ? ರಕ್ಷಣೆ ಅಂತಾರೆ. ಏವೇನೇನ್ರಿ ಈಗ ನಮಗೆ ರಕ್ಷಣೆ ಯಾವಾಗ? ಯಾವಾಗ ರಕ್ಷಣೆ? ಯಾವಾಗ ನಾವು ಈ ಭೂಲೋಕದಿಂದ ಎತ್ತಲ್ಪಡ್ತೀವೋ ಅವಾಗ ಏನು ನಮಗೆ ರಕ್ಷಣೆ? ಏವೇನೇನ್ರಿ ಯಾವಾಗ ಸಭೆ ಯೇಸು ಕ್ರಿಸ್ತನ ರಹಸ್ಯ ಬರವಣಿಗೆಯಲ್ಲಿ ಎತ್ತಲ್ಪಡ್ತಾರೋ ಅದುವೇ ರಕ್ಷಣೆ. ಆಮೆನ್. ನಾವು ದೀಕ್ಷಾ ಸ್ನಾನ ಒಂದು ಬಿಟ್ಟು ಸಭೆಗೆ ಬರ್ತಾ ಇದ್ರೆ ಅದು ರಕ್ಷಣೆ ಆಗಲ್ಲ. ಕತ್ತಲ ಭೋಜನ ತೆಗೆದು ಬಿಟ್ರೆ ಅದರ ರಕ್ಷಣೆ ಆಗಲ್ಲ. ಆಮೆನ್. ಹೇಳ್ರಿ, ಈ ಪಾಪದ ಚಟ ನಾವು ಸಾಯೋವರೆಗೂ ನಮ್ಮ ಹತ್ರ ಬರತ್ತೆ. ಈ ಲೋಕದಲ್ಲಿ ಇರೋವರೆಗೂ ಪಾಪದ ಚಟಗಳೇ, ಶಾಪಗಳು, ಕಣ್ಣೀರು, ದುಃಖ, ವೇದನೆ ನಮ್ ಜೊತೆ ಬರ್ತಾನೆ ಇರತ್ತೆ. ಅದ ಯಾರನ್ನ ಏನ್ ಮಾಡಲ್ಲ, ತೆಗಿಯಕ್ಕಾಗಲ್ಲ. ಆದರೆ ಇದರನ್ನೆಲ್ಲ ಪ್ರತಿದಿನ 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 ಏನ್ ಮಾಡ್ಬೇಕು? ಬದುಕೋಬೇಕಂದ್ರೆ ಏನ್ ಮಾಡ್ತೀರ ನೀವು? ಪ್ರತಿದಿನ ಏನ್ ಮಾಡ್ತೀರ ನೀವು? ಊಟ ಮಾಡ್ತೀರ ಇಲ್ವೋ? ಹೇಳ್ರಿ. ಅದೇ ತರನೇ ಆತ್ಮಿಕ ಜೀವನ ಅಷ್ಟೇ, ಪ್ರತಿದಿನ ನಾವು ಹೋರಾಡ್ಬೇಕು. ಪ್ರತಿದಿನ ಏನ್ ಮಾಡ್ಬೇಕು? ನಾವು ಜಯಿಸ್ಬೇಕು. ನಾವು ಸೈತಾನನ ಯೋಜನೆಗಳನ್ನ, ಶಾಪಗಳನ್ನ, ಸೈತಾನ ತರುವ ಎಲ್ಲಾ ತರವಾದ ಪಾಪದ ಚಟಗಳನ್ನು ನಾವು ಜಯಿಸಿ 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 ಯೇಸು ಕ್ರಿಸ್ತನ ಬರೋವಾಗ ಅವರು ಹೇಗಿದ್ದಾರೋ ಅವರು ಇರೋ ಹಾಗೆ ನಾವು ಇದ್ರೆ ನಾವು ರಕ್ಷಣೆ ಹೊಂದ್ತೇವೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದೀವಿ. ನಮ್ಮನ್ನು ಏನಕ್ಕೆ ಗುರಿ ಮಾಡಲಿಲ್ಲ ದೇವರೇ? ಕೋಪಕ್ಕೆ ಗುರಿ ಮಾಡಲಿಲ್ಲ. ಕೋಪದ ದಿನಗಳು ಯಾವುದೇ ಈ 7 ವರ್ಷದಿಂದ ಸ್ಟಾರ್ಟ್ ಆಗತ್ತೆ ನೋಡ್ರಿ. ಸಭೆ ಮೇಲೆ ಹೋದ್ಮೇಲೆ ಭೂಮಿ ಮೇಲೆ ಕೋಪದ ದೇವರ ಕೋಪ ನಿಜವಾದ ಕೋಪದ ಕೆಲಸವನ್ನ ಅವರು ಯಾರು ದೇವರು ಎಂತವ್ರಂತ ಅಲ್ಲೇ ನೋಡ್ತೀವಿ ನಾವು. ಇಷ್ಟು ವರ್ಷ ದೇವರು ಪ್ರೀತಿ ಉಳ್ಳವರೇ, ಕನಿಕರ ಉಳ್ಳವರೇ, ಶ್ರಮಿಸವರೇ, ದೇವರು ಎಲ್ಲನ್ನ ಸೇರಿಸ್ಕೊಳ್ಳೋರಂತ ನೋಡ್ತಾ ಇದ್ದೀನಲ್ಲ. ಈಗ ಈ 7 ವರ್ಷ ಉಪದ್ರ ಕಾಲದಲ್ಲಿ ದೇವರು ಯಾರಂತ ನೋಡಿಸ್ತಾರೆ. ಇಲ್ಲಿವರೆಗೂ ನಮಗೆ ಟೈಮ್, ಸಭೆ ಎತ್ತಲು ಕೊಡೋವರೆಗೂ ನಮಗೆ ದೇವ್ ಟೈಮ್ ಕೊಟ್ಟಿದ್ದಾರೆ. ಆದ್ರೆ ಸಭೆ ಎತ್ತದ ಮೇಲೆ ದೇವರ ನಿಜ ಸ್ವರೂಪ ಗೊತ್ತಾಗತ್ತೆ. ಪಾಪಿಗಳ ಮೇಲೆ ಇಷ್ಟು ದಿನ ಅವ್ರು ಕಣಿಕರವಾಗಿದ್ದನ್ನ, ಅವರ ಗೌರ್ಮೆಂಟ್, ಅವರ ನ್ಯಾಯವನ್ನ ನೀವು ನೋಡ್ತೀರಾ, ಅವರ ಕೋಪವನ್ನು ನೋಡ್ತೀರಾ, ಅವ್ರ ಎಷ್ಟು ಇಷ್ಟು ವರ್ಷ ಎಷ್ಟು ತಗ್ಗಿಸ್ಕೊಂಡಿದ್ರು, ಎಷ್ಟು ತಾಳ್ಮೆಯಿಂದ ಇದ್ರು, ಎಷ್ಟು ಸಹಿಸ್ಕೊಂಡಿದ್ರು, ಅದನ್ನ ಏನ್ ಮಾಡ್ತೀರ ಅದಕ್ಕೆ ವಿರುದ್ಧವಾಗಿ ಅವ್ರ ಕೋಪದ ಕೆಲಸಗಳನ್ನ ನಾವು ನೋಡ್ಲಿಕ್ಕಿದೆ. ಏನ್ರಿ ಎಲ್ಲದಕ್ಕೂ ಟೈಮ್ ಇದೆ, ಎಲ್ಲದಕ್ಕೂ ದೇವರ ಒಂದು ಸಮಯವನ್ನು ಇದ್ದಾರೆ. ತಾಳ್ಮೆಯಲ್ಲಿ ಸಗಿಸ್ಕೊಂಡು ಇಷ್ಟು ವರ್ಷ ಇದ್ದಾರೆ, ಶ್ರಮಿಸಿ 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 ಅಂತ ಸಾಕಂದ ಆತನ ಕೃಪೆ ಸುರಿಸಿ ಸುರಿಸಿ ಇಷ್ಟು ದಿನ ನಡೆಸ್ತಾ ಇದ್ದ. ಅದ್ರ ಒಂದು ದಿನ ಈ ದಿನ ಬರ್ಲಿಕ್ಕಿದೆ, ಆ ಕೋಪದ ದಿನ. ಆ ಕೋಪದ ದಿನದಲ್ಲಿ ಯಾರು ಏನ್ ಮಾಡೋಕ್ಕಾಗಲ್ಲ, ತಪ್ಪಿಸ್ಕೊಳಕ್ಕಾಗಲ್ಲ. ಎಂತವ್ನು ಈವನ್ ಲೂಸಿಫರ್ ಏನ್ ಮಾಡೋಕ್ಕಾಗಲ್ಲ, ತಪ್ಪಿಸ್ಕೊಳಕ್ಕಾಗಲ್ಲ. ಅವ್ರ ಕೋಪಕ್ಕೆ ಏನಾಗ್ಬೇಕು? ಎಲ್ಲರೂ ಗುರಿ ಆಗ್ತಾರೆ. ಆದರೆ ಈ ಭೂಮಿ ಮೇಲಿರುವ ನಾವು ಆತನ ವಾಕ್ಯ ಅನುಸಾರವಾಗಿ ನಾವು ಜೀವಿಸ್ತಾ ಇದ್ರೆ 100% ನಮಗೊಂದು ದೊಡ್ಡ ರಕ್ಷಣೆ ಏನದು? ಪರಲೋಕ ರಾಜ. ಇದಕ್ಕೆ ನಾವೇನ್ ಮಾಡ್ಬೇಕು? ಪ್ರತಿದಿನ ನಮ್ಮನ್ನ ಸಿದ್ಧ ಮಾಡಿಕೊಳ್ಬೇಕು, ಪ್ರಾರ್ಥನೆ ಮಾಡಬೇಕು, ದೇವರಿಗೆ ಒಪ್ಪಿಸ್ಕೊಡ್ಬೇಕು, ದೇವರ ವಾಕ್ಯ ತಕ್ಕ ಹಾಕಿ ನಡಿಬೇಕು. ಏನೇನ್ರಿ ಅಲ್ಲಯ್ಯ ಹೊರಗನ್ರಿ ಏನ್ರಿ ಈ 7 ವರ್ಷ ಉಪದ್ರ ಕಾಲ ಭೂಮಿ ಮೇಲೆ ಬರದೇ ಇರೋದಕ್ಕೆ ಕಾರಣ ಏನು? ಇನ್ನೂ ಯಾಕೆ ಬಂದಿಲ್ಲ? ನೀವನ್ನು ಕೇಳ್ಬೋದು, ಯಾಕೆ ಯೇಸು ಸ್ವಾಮಿ ಇನ್ನೂ ಬಂದಿಲ್ಲ? ಸುಮಾರು ವರ್ಷಗಳಾಗಿ, 2000 ವರ್ಷಗಳಾಗಿ ಈ ಪ್ರಶ್ನೆ ಇದೆ. ಓಕೆ, ಅಂತಿಕ್ರಿಸ್ತನ ಇನ್ನೂ ಯಾಕೆ ತನ್ನ ಕೆಲಸಗಳನ್ನು ಪೂರ್ಣವಾಗಿ ಮಾಡಲಿಲ್ಲ ಎಂಬುದನ್ನು ನೋಡುವಾಗ, ಯಾಕೆ ಯಾವಾಗ ಅಂತಿಕ್ರಿಸ್ತನ ಈ ಪೂರ್ಣ ಕೆಲಸ ಭೂಮಿ ಮೇಲೆ ಸ್ಟಾರ್ಟ್ ಆಗತ್ತೆ, ಯಾವಾಗ ಸಭೆ ಎತ್ತಲ್ಪಡತ್ತೆ, ಯಾವಾಗ ಮಹಾ ಉಪದ್ರವ ಕಾಲ ಸ್ಟಾರ್ಟ್ ಆಗತ್ತೆ, ಈ 3 ಪ್ರಶ್ನೆಗೆ ಇವತ್ತು ನಾವು ಉತ್ತರವನ್ನು ನೋಡುತ್ತಲೇ. 2 ಥೆಸಲೋನಿಕ 2:7 ನಾವು ಓದೋಣ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕೆಲಸವನ್ನ ಸಾಧಿಸುತ್ತದೆ. ಆದರೆ ಇದುವರೆಗೆ ಅಟ್ಟಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ
ತೆಗೆದು ಬಿಡಲ್ ತನಕ ಅದು ಗುಪ್ತವಾಗಿಯೇ ಇರುವುದು. ಅದು ಗುಪ್ತವಾಗಿಯೇ ಇರುವುದು ಇರುವುದು. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಸಾಕು. ಈಗ ಏಳನೇ ವಾಕ್ಯ ಎಂಟನೇ ವಾಕ್ಯವನ್ನ ಎರಡನೇ ದೇಶಲೋನಿಕೆ ಪುಸ್ತಕದಿಂದ ನಾವು ನೋಡ್ತಾ ಇದ್ದೀವಿ. ಮೊದಲ ಪ್ರಶ್ನೆ, ಯಾವಾಗ ಸಭೆ ಎತ್ತಲ್ಪಡತ್ತೆ ಒಂದು. ಎರಡನೇ ಪ್ರಶ್ನೆ ಏನಪ್ಪ ಅಂದ್ರೆ, ಯಾವಾಗ ಅಂತಿಕ್ರಿಸ್ತನು ತನ್ನ ಕೆಲಸವನ್ನ ಭೂಮಿ ಮೇಲೆ ಸ್ಟಾರ್ಟ್ ಮಾಡ್ತಾನೆ. ಮೂರನೇ ಪ್ರಶ್ನೆ ಬಂದ್ಬಿಟ್ಟು, ಯಾವಾಗ ಉಪದ್ರ ಕಾಲ ಸ್ಟಾರ್ಟ್ ಆಗತ್ತೆ. ಈ ಮೂರು ಪ್ರಶ್ನೆಗೆ ಈ ಎರಡು ವಾಕ್ಯದಲ್ಲಿ ನಮ್ಗೆ ಏನಿದೆ ಉತ್ತರ ಇದೆ. ಆಮೆನ್. ಈಗ ಒಂದೊಂದಾಗಿ ಓದೋಣ. ಓದಪ್ಪ. ಅಧರ್ಮವು ಅಧರ್ಮವು ಈಗಲೂ ಈಗಲೂ ಗುಪ್ತವಾಗಿ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ತನ್ನ ಕಾರ್ಯವನ್ನ ಸಾಧಿಸುತ್ತದೆ ಅಧರ್ಮವು. ಹೇಳ್ರಿ ನೋಡೋಣ. ಅಧರ್ಮವು. ಅಧರ್ಮ ಅಂದ್ರೆ ಏನೇ? ಧರ್ಮ. ಅಧರ್ಮ. ಧರ್ಮ ಅಂದ್ರೆ ಒಳ್ಳೇದು, ಅಧರ್ಮ ಅಂದ್ರೆ ಕೆಟ್ಟದ್ದು. ಓಕೆ. ಧರ್ಮದ ಕೆಲಸ ಮಾಡೋರು ಪವಿತ್ರಾತ್ಮನೇ. ಓಕೆ. ಧರ್ಮದ ಕೆಲಸವನ್ನು ಮಾಡೋದು ಯೇಸು ಕ್ರಿಸ್ತನೇ. ಅಧರ್ಮ ಕೆಲಸ ಮಾಡುವನೇ ಅಂತಿಕ್ರಿಸ್ತನ್. ಏಮೇನಂದ್ರೆ ಇವರಂದ್ರೆ ಅಧರ್ಮ ಸ್ವರೂಪ ಅಂದ್ರೆ ಯಾರಿಗೆ ಹೇಳ್ತಾರೆ ಅಂದ್ರೆ ಅಂತಿಕ್ರಿಸ್ತನಿಗೆ ಹೇಳ್ತಾರೆ. ಯಾರಿಗೆ ಹೇಳ್ತಾರೆ? ಇವರಾಗೇಳ್ರಿ ಅಂತಿಕ್ರಿಸ್ತನೇ. ಹೇಳ್ರಿ ಅಂತಿಕ್ರಿಸ್ತನೇ. ಅಂತಿಕ್ರಿಸ್ತನ್ ಅಂದ್ರೆ ಯಾರು? ಅಂತಿಕ್ರಿಸ್ತನ್ ಅಂದ್ರೆ ನೀವು ತಿಳ್ಕೊಂಡಿರೋ ಹಾಗೆ ಲೂಸಿಫರ್ ಅಲ್ಲ, ಸೈತಾನ್ ಅಲ್ಲ. ಅರ್ಧಾಯ್ತಾ? ಅವನು ಸೈತಾನ ಅಲ್ಲ. ಅವನು ಏನೋ ರಗ್ಗೆ ಎಲ್ಲ ಇಟ್ಕೊಂಡು ಕೊಂಬು ತಲೆಯಲ್ಲಿ ಇಟ್ಕೊಂಡು ಅವನು ಭೂಮಿ ಮೇಲೆ ಅಂತಿಕ್ರಿಸ್ತನು ಅವನು ಬರಲ್ಲ. ಅಂತಿಕ್ರಿಸ್ತನು ಅವನಲ್ಲ. ಅಂತಿಕ್ರಿಸ್ತನು ಮನುಷ್ಯನಿಂದನೇ ಅವನು ಎದ್ದು ಬರ್ತಾನೆ. ಹೆಂಗೆದ್ದು ಬರ್ತಾನೆ? ಮನುಷ್ಯನ. ಅಂತಿಕ್ರಿಸ್ತನಿಗೆ ಏನಂತ ಹೆಸರು ಬೈಬಲಲ್ಲಿ ಹೇಳ್ತಾ ಇದೆ? ಅಧರ್ಮ ಸ್ವರೂಪಿಯು. ಹೇಳಿದೆ ನೋಡೋಣ. ಅಧರ್ಮ ಸ್ವರೂಪಿಯು ದೇವರಿಗೆ ವಿರುದ್ಧವಾಗಿ ಗುಪ್ತವಾಗಿ ಈಗಲೂ ತನ್ನ ಕೆಲಸವನ್ನು ಏನ್ ಮಾಡ್ತಾ ಇದ್ದಾನೆ? ಅವನು ಸಾಧಿಸ್ತಾ. ಈಗಲೂ ಅಂದ್ರೆ ಏನರ್ಥ? ಈಗಲೂ ಅಂದ್ರೆ ಏನರ್ಥ? ಈಗ ಆದ್ರೆ ಇನ್ನೂ ಉಪದ್ರ ಕಾಲ ಬಂದಿಲ್ಲ, ಇನ್ನೂ ಸಭೆ ಎತ್ತಲ್ಪಡ್ಲಿಲ್ಲ, ಇನ್ನು ಏಳು ವರ್ಷ ಆಗ್ಲಿಲ್ಲ, ಬಂದಿಲ್ಲ ಇನ್ನ. ಆದರೆ ಈಗ ಅಂದ್ರೆ ಏನರ್ಥ? ಇವಾಗ ನಡೀತಾ ಇದೆ. ಸೀಕ್ರೆಟ್ ಆಗಿ ಏನ್ ಮಾಡ್ತಾ ಇದ್ದಾನೆ? ತನ್ನ ಕೆಲಸವನ್ನ ಅವನು ಏನ್ ಮಾಡ್ತಾ ಇದ್ದಾನೆ? ಸಾಧಿಸ್ತಾ ಇದ್ದಾನೆ. ಇದು ಪುಸ್ತಕ ಬರ್ತಿದ್ದ ಯಾವಾಗ? 2000 ವರ್ಷಗಳ ಹಿಂದೆ. ಪೌಲನ್ ಏನ್ ಮಾಡ್ತಾನೆ? ಸುಮಾರು 60ನೇ ಇಸವಿಯಲ್ಲಿ ಈ ಪುಸ್ತಕವನ್ನು ಬರೀತಾನೆ. ಇದುವರೆ ಈಗ ಅವನ ಕಾಲದಲ್ಲಿ ಅವನು ಏನ್ ಮಾಡ್ತಾ ಇದ್ದಾನೆ? ಗುಪ್ತವಾಗಿ ತನ್ನ ಕೆಲಸವನ್ನ ಅಂತಿಕ್ರಿಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟಿದ್ದಾನೆ. ಆಮೆನ್. ಈಗ ಎಷ್ಟು ವರ್ಷ ಕಳೆದು ಬಂದಿದ್ದೇವೆ ನಾವು? ಈ ಬೈಬಲ್ ಎಷ್ಟು ವರ್ಷ ಕಳೆದು ಬಂದಿದೆ? ಈ ವಾಕ್ಯ, ಈ ಪ್ರವಾದನೆ ಎಷ್ಟು ವರ್ಷ ಕಳೆದು ಬಂದಿದೆ? 2000 ವರ್ಷಗಳ ದಾಟಿ ಬಂದಿದೆ. ಏನಂದ್ರೆ ಪೌಲನಿದ್ದ ಕಾಲಕ್ಕಿಂತ ನಾವಿರೋ ಕಾಲನೇ ಈ ಅಧರ್ಮ ಸ್ವರೂಪಿಯು ತನ್ನ ಕೆಲಸವನ್ನ ಬೇಗನೆ ಮಾಡುವ ಕಾಲಕ್ಕೆ ಹತ್ರದಲ್ಲಿದ್ದೇವೆ. ಆಮೆನ್. ಯೇಸು ಕ್ರಿಸ್ತನ ಬರವಣಿಗೆಗೆ ನಾವೇ ಏನಾಗಿದ್ದೇವೆ? ತುಂಬಾ ಹತ್ರದಲ್ಲಿ ಇದ್ದೇವೆ. ಅರ್ಥ ಆಗತ್ತೆ ನಿಮಗೆ? ಇದನ್ನ ಅರ್ಥ ಆಗ್ತಾ ಇದೆ. ಗುಪ್ತವಾಗಿ ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಿಲ್ಲದೆ ತನ್ನ ಕೆಲಸವನ್ನ ಏನ್ ಮಾಡ್ತಾ ಇದ್ದಾನೆ? ಈ ಭೂಮಿ ಮೇಲೆ ಅವನು ಸಾಗಿಸ್ತಾ ಇದ್ದಾನೆ. ಅವನ ಕೆಲಸ ಏನೇ? ದೇವರಿಗೆ ವಿರುದ್ಧವಾಗಿ. ಅಂತಿಕ್ರಿಸ್ತನಂದ್ರೆ ಯಾರು? ಅಂತಿಕ್ರಿಸ್ತನಂದ್ರೆ ಯಾರು? ಅವನೊಬ್ಬ ದೆವ್ವ ಅಲ್ಲ. ಅವನೊಬ್ಬ ಕೊಂಬಿಟ್ಕೊಂಡು ರಕ್ಕೆ ಇಟ್ಕೊಂಡು ಲೂಸಿಫರ್ ತರ ನಾವು ಸಿನಿಮಾದಲ್ಲಿ ಟಿವಿಯಲ್ಲ ನೋಡ್ತೀವಲ್ಲ, ಹಂಗ ಬರಲ್ಲ ಅವನೇ. ಅವನು ಒಬ್ಬ ಮನುಷ್ಯನಿಂದನೇ ಎದ್ದು ಬರ್ತಾನೆ. ಹೆಂಗೆ ಎದ್ದು ಬರ್ತಾನೆ? ಒಬ್ಬ ಮನುಷ್ಯರಿಂದ ಅವನು ಎದ್ದು ಬರ್ತಾನೆ. ಅವನು ಮನುಷ್ಯನೇ ಅವನು ಆಕ್ಚುಲಿ. ಆದರೆ ಅವನಿಗೆ ವಿಶೇಷ ಬಹಳ ಪ್ರಾಮುಖ್ಯವಾದ ಬಲಗಳನ್ನು, ಶಕ್ತಿಗಳನ್ನು ಅವನಿಗೆ ಕೊಡಲ್ಪಡತ್ತೆ. ಯಾವ್ಯಾವ ಶಕ್ತಿ? ರಾಜಕೀಯ ಬಲ. ಯಾವ ಬಲ? ರಾಜಕೀಯ ಬಲ, ಹಣದ ಬಲ, ಮಿಲಿಟರಿ ಪವರ್. ಈ ಭೂಮಿ ಮೇಲೆ ಎಲ್ಲವನ್ನ ಸಾಗಿಸುವ ಒಬ್ಬನೇ ನಡೆಸುವ, ಭೂಮಿಯನ್ನು ಒಬ್ಬನೇ ನಡೆಸುವ, ಒಬ್ಬನೇ ಅರಸನಾಗಿರುವ, ಭೂಮಿಯನ್ನು ಇಡೀ ಜಗತ್ತನ್ನೇ ಆಳುವ ಒಂದು ವ್ಯಕ್ತಿಯಾಗಿ ಅವನಿಗೆ ಬೇಕಾಗಿರುವ ಜ್ಞಾನ, ಅರಿವು, ತಿಳುವಳಿಕೆ, ಪವರ್, ಅಧಿಕಾರ ಎಲ್ಲ ಏನ್ ಮಾಡತ್ತೆ? ಅವನಿಗೆ ಕೊಡಲ್ಪಡತ್ತೆ. ಓಕೆ. ಆಗತ್ತಾನೆ ಅವನ್ ಏನ್ ಮಾಡ್ತಾನೆ? ಭೂಮಿಯನ್ನ ತನ್ನ ವಶದಲ್ಲಿ ಇಟ್ಕೊಂಡು ಈ 7 ವರ್ಷ
ಈಗ ಗುಪ್ತವಾಗಿರೋನೆ ಹೆಂಗ್ ಬರ್ತಾನೆ, ಓಪನ್ ಆಗಿ ಬರ್ತಾನೆ. ಓಪನ್ ಆಗಿ ಏನ್ ಮಾಡ್ತಾನೆ, ತನ್ನ ಕೆಲಸಗಳನ್ನ ಅವನು ಸಾಧಿಸ್ತಾನೆ. ಅಂತಿಕ್ರಿಸ್ತನ್, ಓಕೆ, ಅಂತಿಕ್ರಿಸ್ತನ್ ಅಂದ್ರೆ ಯಾರು ಅಂತ ನಿಮ್ಗೆ ಹೇಳ್ತಾ ಇದ್ದೇನೆ. ಅವನು ಮಹಾ ಉಪದ್ರ ಕಾಲ ಸಭೆ ಎತ್ತಲ್ಪಟ್ಟದ ಮೇಲೆ ಅವನು ಬರ್ತಾನೆ. ಇವಾಗ ಯಾರು ಅಂತಿಕ್ರಿಸ್ತನೇ ಆಗಿರೋದು, ಗುಪ್ತವಾಗಿ ಅಂದ್ರೆ ಈಗ ಆಲ್ರೆಡಿ ಚಿಕ್ಕ ಚಿಕ್ಕದಾಗಿ ನಮ್ಮ ಮೂಲಕನೇ ಅವನು ಏನ್ ಮಾಡ್ತಾ ಇದ್ದಾನೆ, ತನ್ನ ಕೆಲಸಗಳನ್ನ ಮಾಡ್ತಾನೆ. ಇವತ್ತು ಭೂಮಿ ಮೇಲೆ ಬಹಳ ಮಂದಿ ಕ್ರೈಸ್ತ ವಿರೋಧಿಗಳಿದ್ದಾರೆ. ಕ್ರೈಸ್ತ ವಿರೋಧಿಗಳು ಏನಂತಾರೆ, ಏನಂತೀವಿ ನಾವು, ಅಂತಿಕ್ರಿಸ್ತನ. ಅಂತಿ ಅಂದ್ರೆ ಏನು, ಕ್ರೈಸ್ತನಿಗೆ, ಕ್ರೈಸ್ತರ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಯಾರು ಮಾತಾಡ್ತಾರೋ, ನಡೀತಾರೋ, ಅವ್ರಿಗೇನಂತೀವಿ ನಾವು, ಅಂತಿಕ್ರಿಸ್ತನಂತೀವಿ. ಅರ್ಥಾಯ್ತಾ? ಈಗ ನಮ್ಮ ಕಾಲದಲ್ಲಿ ಈಗ ನಾನು ಯೇಸು ಕ್ರಿಸ್ತನಿಗೆ ವಿರುದ್ಧವಾದ ಕಾರ್ಯಗಳನ್ನ ಮಾಡಿದ್ರೆ ನನಗೇನಂತಾರೆ, ಹೇಳ್ರಿ, ಅಂತಿಕ್ರಿಸ್ತನು. ಈಗ ಭೂಮಿ ಮೇಲೆ 130 ಕೋಟಿ ಭಾರತ ದೇಶದಲ್ಲಿ ಇದ್ದಾರೆ, 650 ಕೋಟಿ ಜನರು ಇಡೀ ಪ್ರಪಂಚ ಮೇಲೆ ಇದ್ದಾರೆ. ಈ ಭೂಮಿ ಮೇಲಿರುವ ಯಾವ್ಯಾವ ಜನರು ಯೇಸು ಕ್ರಿಸ್ತನನ್ನ ತಿರಸ್ಕಾರ ಮಾಡ್ತಾರೋ ಅವ್ರಿಗೆ ಏನಂತಾರೆ, ಆಂಟಿ ಕ್ರೈಸ್ಟ್, ಆಂಟಿ ಕ್ರಿಸ್ತನ್, ಓಕೆ, ಅವನೊಳಗೆ, ಓಕೆ, ಗುಪ್ತವಾಗಿ. ಈಗಲೂ ಏನಂತೆ, ನಮ್ಮ ಏರಿಯಾದಲ್ಲಿ ಗುಪ್ತವಾಗಿ ತನ್ನ ಕೆಲಸವನ್ನ ಏನ್ ಮಾಡ್ತಾ ಇದ್ದ, ಸಾಧಿಸ್ತಾ ಇದ್ದಾರೆ. ಈ ಗೇಟಿಯಲ್ಲಿ ಈಗ ಊರಪ್ಪ ಅಂತ ಮಾಡ್ತಾ ಇದ್ದ. ಏನಪ್ಪ ಮಾಡ್ತಾರೆ, ಊರಪ್ಪ. ಊರಪ್ಪ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು, ಊರಪ್ಪ ಅಂದ್ರೆ ಏನ್ ಮಾಡ್ಬೇಕು ಊರಪ್ಪದಲ್ಲಿ, ಒಳ್ಳೆ ಆಟ ಚಟ ಗೇಮ್ಸು ಮತ್ತೆ ಫಂಕ್ಷನ್ನು, ಬಡವರಿಗೆ ಊಟ ವ್ಯವಸ್ಥೆಗಳು, ಇನ್ನೇನೇನೋ ಮಾಡ್ಬೇಕು. ಆದ್ರೆ ಇವ್ರು ಏನ್ ಮಾಡ್ತಾರೆ ನೋಡ್ರಿ, ಇವರು ಯಾಗಗಳನ್ನ ಮಾಡ್ತಾರೆ. ನಾನು ಒಂದು ವಾರ ಮುಂಚೆನೆ ಯಾರ ಹತ್ರ ಇಬ್ಬರ ಹತ್ರ ಹೇಳ್ತಾ ಇದ್ದೆ, ಈ ಊರಪ್ಪ ಅಂತ ಮಾಡ್ತಾರೆ, ಮಾಡ್ಬಿಟ್ಟು ಇಲ್ಲಿರುವ ಎಲ್ಲ ಗುಡಿಗಳಲ್ಲಿರುವ ಎಲ್ಲ ದುರಾತ್ಮ ಶಕ್ತಿಗಳನ್ನು ಎಬ್ಬಿಸ್ತಾರೆ. ಎಬ್ಬಿಸಿದ ತಕ್ಷಣ ಇಲ್ಲಿ ತನ್ನ ಕಿರಿಯಗಳು ಮತ್ತೆ ಏನಾಗುತ್ತೆ, ಭೂಮಿ ಮೇಲೆ, ಐ ಮೀನ್ ಏರಿಯಾ ಮೇಲೆ ಚಾಲಾಗತ್ತೆ. ಅದೇ ತರ ನೋಡ್ರಿ, ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ಎಂಟ್ರೆನ್ಸ್, ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೂವಿನ ಬೋರ್ಡ್ ಏನ್ ಹಾಕಿದ್ದಾರೆ, ಕಮಗೋಡನಲ್ಲಿ ದೇವತೆಗಳು ಮತ್ತೆ ಮಾರಮ್ಮ ಊರಬ್ಬಕ್ಕೆ ನೀವು ಏನ್ ಮಾಡ್ರಿ ಸ್ವಾಗತ ಮಾಡಿ. ಯಾರ್ಯಾರ ಹೆಸರು ಹಾಕಿದ್ದಾರೆ ನೋಡ್ರಿ, ದೇವತೆಗಳು ಆಮೇಲೆ ಮಾರಮ್ಮ. ಇದಕ್ಕಂತ ಹೇಳ್ತೀನಿ ಅಂದ್ರೆ ನೋಡ್ರಿ, ಇದ್ರ ಬಗ್ಗೆ ಪಾಸ್ಟ್ಗಳು ಗೊತ್ತಾಗಲ್ಲ, ಚರ್ಚ್ನವ್ರಿಗೆ ಗೊತ್ತಾಗ, ಒಳಗಿರೋ ನಿಮ್ಗೆ ಗೊತ್ತಾಯ್ತದಲ್ಲ. ಏನ್ ಮಾಡ್ತಾರೆ, ಈಗ 3 ದಿನ ಪೂಜೆ ಮಾಡಿ ಅವ್ರು ನೇಮ್ ಮಾಡ್ತಾರೆ, ಎಬ್ಬಿಸ್ತಾರೆ. ಸುಮ್ಮನೆ ಇರೋದನ್ನ ಹೊಗೆ ಹಾಕಿದ್ರೆ ಏನಾಗ, ಬಿಸಿ ಹಾಕಿದ್ರೆ ಈಗ ಸುಮ್ಮನೆ ಇದೆ, ಅದಕ್ಕೆ ಏನಾಗ್ತಾರೆ, ಈಗ ಮ್ಯಾಚ್ ಮಾಕ್ಸ್ ಹಾಕಿದ್ರೆ ಏನಾಗುತ್ತೆ, ಉರಿಯತ್ತೆ. ಉರಿದ್ರೆ ಏನಾಗುತ್ತೆ, ಹೊಗೆ ಅಲ್ಲೆಲ್ಲ ಹೋಗುತ್ತೋ, ಅಲ್ಲೆಲ್ಲ ಏನಾಗುತ್ತೆ, ಜನರಿಗೆ ಶ್ವಾಸ ಮಾಡಕ್ಕೆ ಆಗಲ್ಲ. ಅರ್ಥ ಆಗತ್ತಾ? ಇದು ಗುಪ್ತವಾಗಿ ಕೆಲಸ. ಈಗ ನಾನು ನಿಮ್ಗೆ ಹೇಳಿದ್ದಕ್ಕೆ ಈಗ ಹೊರಗೆ ಬಂದಿದೆ. ಈಗ ಏನೇ ಬೋರ್ಡ್ ನೋಡಿದ್ದೀರಲ್ಲಿ, ಅಲ್ಲಿ ಆಮೇಲೆ ಅಲ್ಲಿ ಮೂಲೆಯಲ್ಲಿ ಎಲ್ಲ ಕಡೆ ಹಾಕಿದ್ದಾರೆ. ಇವ್ರದ್ದು ಕೆಲಸ ಏನೀಗ, ಊರಹಬ್ಬದ ಹೆಸರಿನಲ್ಲಿ ಈ ಸ್ಪಿರಿಟ್ಗಳನ್ನು ಗೆಬ್ಬರಿಸ್ತಾರೆ. ಈ ಸ್ಪಿರಿಟ್ ಏನು ಮಾಡತ್ತಂದ್ರೆ, ನಮ್ಮ ಮನೆಗಳಲ್ಲಿ, ಇಲ್ಲಿರುವ ಜನರ ಮನೆಗಳಲ್ಲಿ, ಕ್ರೈಸ್ತರಲ್ಲಿ, ಮುಸ್ಲಿಮಲ್ಲಿ, ಹಿಂದೂಸ್ ಇರಲಿ, ಯಾರೇ ಇರಲಿ, ಅವರ ಮನೆಗಳಲ್ಲಿ ತನ್ನ ಕೆಲಸವನ್ನು ವೇಗವಾಗಿ ಸ್ಟಾರ್ಟ್ ಮಾಡುತ್ತೆ. ಮನೆಯಲ್ಲಿ ಅಸಮಾಧಾನಗಳು, ಕೊಳೆಗಳು, ಆಮೇಲೆ ಆತ್ಮಹತ್ಯೆಗಳು, ಹುಡುಕರು, ಇನ್ನೂ ಪಾಪದ ಚಟಗಳು ಹೆಚ್ಚಾಗತ್ತೆ. ಗೊತ್ತಾಯ್ತಾ? ಸೊ ಇದು ಗುಪ್ತವಾಗಿ ಮಾಡುವ ಕೆಲಸ, ಗೊತ್ತಾಗಲ್ಲ ಇವರೇ ಮಾಡ್ತಾರಂತ. ಈ ಸ್ಪಿರಿಟ್ ಒಳ, ಈ ದುರಾತ್ಮ ಶಕ್ತಿಗಳೇ ಇದನ್ನ ಮಾಡ್ತಾ ಇದೆ ಅಂತ ಇವ್ರಿಗೇನಾಗಲ್ಲ, ಮಾಡೋರ್ಗೂ ಗೊತ್ತಿಲ್ಲ, ಮಾಡಿಸೋರ್ಗೂ ಗೊತ್ತಿಲ್ಲ. ಈಗ ಸಭೆಯವ್ರಿಗೆ ಇದ್ರ ಬಗ್ಗೆ ಏನಾಗಿಲ್ಲ, ಗೊತ್ತಿಲ್ಲ. ಈಗ ನಾವು ಏನ್ ಮಾಡ್ಬೇಕು, ಇದನ್ನ ಕೇಳ್ಕೊಂಡು ತಿಳ್ಕೊಂಡಿದ್ದೀರಲ್ಲ ನೀವು, ಈಗ ಏನ್ ಮಾಡ್ಬೇಕು? 100% ಇವತ್ತು ನಾಳೆ ನಾಳೆದು 3 ದಿನ ಇಲ್ಲಿ ನಡೆಯುತ್ತೆ. ನನಗೆ ತುಂಬಾ ವೇದನೆ ಅದು, ಓಕೆ. ಯಾಕೆ ಈಗ ನಾವು ಬಿಟ್ರೆ ಏನಾಗುತ್ತೆ, ಅದು ಇನ್ನೊಂದು ಆಶ್ಚರ್ಯ, ಓಕೆ. ಸೊ ಇದು ಗುಪ್ತವಾಗಿ ಮಾಡೋ ಕೆಲಸ. ಈಗ ದೇವರು ಪ್ರಕಟವಾಗಿ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ. 45 ಲಕ್ಷ, ಎಷ್ಟು ಲಕ್ಷ ಈ ಹಬ್ಬಕ್ಕೆ ನೋಡ್ರಿ, ಸೈತಾನ್ ಹೆಂಗ ಇದು ಮಾಡ್ತಾನೆ, ತನ್ನ ಕೆಲಸಕ್ಕೆ ಹೆಂಗೆ ಇದು ಮಾಡ್ತಾನೆ, ಸಪೋರ್ಟ್ ಮಾಡ್ತಾನೆ.
ಸೊ ಇದೆಲ್ಲ ನಾವೇನ್ ಮಾಡ್ಕೋಬೇಕು, ಸೈತಾನನ ತಂತ್ರಗಳನ್ನ ನಾವು ತಿಳ್ಕೋಬೇಕು. ಏವೇನಂದ್ರೆ ಪ್ರೈಸ್ ದಿ ಲಾರ್ಡ್, ಅಧರ್ಮವು ಏನಪ್ಪ ಅದು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು, ನೋಡ್ರಿ ಇದುವರೆಗೂ ಅಡ್ಡಿ ಮಾಡುವವನೇ, ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುತ್ತೆ. ಏವೇನಂದ್ರೆ ನೋಡ್ರಿ ಈಗ ಇನ್ನೂ ಪವರ್ಫುಲ್ ಆಗಿ ಕೆಲಸ ಮಾಡಬೇಕು ಎಲ್ಲಿ ಈ ಸ್ಪಿರಿಟ್ಗಳು. ಆದ್ರೆ ಮಾಡದೇ ಇರೋ ಕಾರಣ ಏನು, ಇಲ್ಲಿರುವ ಸಭೆಗಳು ಧರ್ಮ ಸ್ವರೂಪಿಯು ಪೂರ್ಣವಾಗಿ ತನ್ನ ಕೆಲಸವನ್ನು ಮಾಡಿದ ಅಡ್ಡಿ ಮಾಡುವವನು ಯಾರು, ಅಡ್ಡಿ ಮಾಡುವವನು ತಡೆ ಮಾಡುವವನು ಯಾರಮ್ಮ ತಡೆ, ತನ್ನ ಕೆಲಸವನ್ನ ಧರ್ಮ ಸ್ವರೂಪಿಯು ಅಂತಿಕ್ರಿಸ್ತನು ಸೈತಾನನ್ನೇ ತನ್ನ ಕೆಲಸವನ್ನ ಪೂರ್ಣವಾಗಿ ಮಾಡದೇ ಇರೋದಕ್ಕೆ ತಡೆ ಮಾಡೋದು ಯಾವುದೇ ಪ್ರಾರ್ಥನೆ ಸಭೆ. ಈಗ ಸಭೆ ಏನಾಗತ್ತೆ ಇಲ್ರಿ ಹೋದ್ರಿ, ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿ ಇರುತ್ತೆ. ಏನೇನ್ರಿ ಈಗ ಯಾವ್ದು ಅಡ್ಡಿ ಮಾಡ್ತಾ ಇರೋದು, ಸಭೆ ಅಡ್ಡಿ ಮಾಡ್ತಾ ಇರೋದು ಸಭೆ. ಈಗ ನಾವು ಮಾಡೋ ಪ್ರೇಯರ್ಗಳು, ಹತ್ತು ದಿನ ಪ್ರೇಯರ್ ಮಾಡಿದ್ದೇವೆ, ಭಾನುವಾರ ಪ್ರೇಯರ್ ಮಾಡ್ತೇವೆ, ಶುಕ್ರವಾರ ಪ್ರೇಯರ್ ಮಾಡ್ತೇವೆ, ನಾಳೆ ಹೆಣ್ಮಕ್ಳು ಬಂದು ಬುಧವಾರ ಪ್ರೇಯರ್ ಮಾಡ್ತಾರೆ, ನಂಬರ್ ಎಷ್ಟೋ ಸಭೆಗಳು ಈ ರೋಗ ಏರಿಯಾದಲ್ಲಿ ಪ್ರೇಯರ್ ಮಾಡ್ತಾರೆ. ಈ ಪ್ರೇಯರ್ ಎಲ್ಲ ಏನ್ ಮಾಡತ್ತೆ, ಅದನ್ನ ತಡೆ ಮಾಡ್ತಾ ಇದೆ. ಪೂರ್ಣವಾಗಿ ತನ್ನ ಕೆಲಸ ಮಾಡ, ಇವತ್ತು ಒಬ್ಬ ನೀತಿವಂತರು ಇದಾರಂದ್ರೆ ಈಗ ಎಲ್ಲ ಜನರಲ್ಲಿ ಸ್ವಲ್ಪ ಸಮಾಧಾನ ಇದೆ ಅಂದ್ರೆ, ಇಲ್ಲಿ ಜಗಳ ನಡೀತಾ ಇಲ್ಲ, ಹೆಚ್ಚಿಗೆ ಕೊಲೆ ನಡೀತಾ ಇಲ್ಲ, ಹೆಚ್ಚಿಗೆ ತರ ಸೈತಾನ್ ಕ್ರಿಯೆಗಳು ನಡೀತಾ ಇಲ್ಲಂದ್ರೆ ಇದಕ್ಕೆ ಮುಖ್ಯವಾದ ಕಾರಣ ಯಾರೇ ಯಾವುದೇ ಇಲ್ಲಿರುವ ಸಭೆಗಳು. ಏನಂದ್ರಿ ಅಂದ್ರಿ ಅಲ್ಲಯ್ಯಾ ಜನ ಕೇಳ್ತಾ ಇದ್ದೀರ. ಈಗ ನೋಡ್ರಿ ಎಲ್ಲಿ ದೇವರ ಆತ್ಮ ಇದೆಯೋ ಅಲ್ಲಿ ಏನಿರುತ್ತೆ, ಎಲ್ಲಿ ಜೊರಾಗೆ ಸೊಲ್ಲ ಜೊರ, ಎಲ್ಲಿ ದೇವರ ಆತ್ಮ ಇರುತ್ತೆ ಅಲ್ಲಿ ಏನಿರುತ್ತೆ, ಎಲ್ಲಿ ವಾಕ್ಯ ಇರುತ್ತೆ ಅಲ್ಲಿ ಏನಿರುತ್ತೆ. ನೀನೇ ನೀವೇ ಬಿಡುಗಡೆ ಇಲ್ಲದಲ್ಲಿದೆಯಲ್ಲ, ನೀವು ಬಾಯಿ ತೆಗಿತಾ ಇರ್ರಿ, ನನ್ ಕಿವಿ ಕೆಲಸ ಇಲ್ಲ, ನೀನ್ ಮಾತಾಡಿ ಕಡಿಮೆ ಇದೆಯಲ್ಲ. ಆಮೆನ್. ಎಲ್ಲಿ ವಾಕ್ಯವು ಎಲ್ಲಿ ಪವಿತ್ರ ಆತ್ಮ ನಿರ್ತಾರ ಅಲ್ಲಿ ಏನಿರುತ್ತೆ ಬಿಡುಗಡೆ. ಏನೇನಂದ್ರೆ ಈಗ ಮೊನ್ನೆ ಒಂದು ಅಂಕಲ್ ಬಂದ ನಂತರ ಮಾತಾಡ್ತಾ ಇದ್ರು, ಅವರು ಅಮೆರಿಕ ದೇಶದ ಬಗ್ಗೆ ಹೇಳ್ತಾ ಇದ್ರು. ಯಾವ ದೇಶದ ಬಗ್ಗೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲೀನ್ ಆಗಿದೆ, ಜನರು ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ರೋಡ್ ಚೆನ್ನಾಗಿದೆ, ಎಲ್ಲ ಬ್ಯೂಟಿಫುಲ್ ಆಗಿ ಹಂಗೆ ಒಂದೊಂದಾಗಿ ವಿವರಿಸಿ 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 ಹೇಳ್ತಾ ಇದ್ರು. ಕೇಳೋವಾಗ ನಮಗೆ ಖುಷಿ ಆಗತ್ತೆ. ಆದ್ರೆ ನಮ್ಮ ದೇಶ ನೋಡ್ರಿ ಹೆಂಗಿದೆ, ಎಲ್ಲಿ ನೋಡಿದ್ರು ಕಸ, ಎಲ್ಲಿ ನೋಡಿದ್ರು ಜಗಳ, ಎಲ್ಲಿ ನೋಡಿದ್ರು ಮೋಸ, ಎಲ್ಲಿ ನೋಡಿದ್ರು ಯಾವ್ದನ್ನು ಕೋಪ, ಎಲ್ಲಿ ನೋಡಿದ್ರು ಕೊಲೆ, ಎಲ್ಲಿ ನೋಡಿದ್ರು ದರೋಡೆಗಳು, ಎಲ್ಲಿ ನೋಡಿದ್ರು ಲಂಚ, ಎಲ್ಲಿ ನಮ್ಮ ದೇಶ. ನಾನು ಅವ್ರಿಗೆ ಹೇಳಿದೆ ಯಾಕೆ ಗೊತ್ತಾ, ಅಲ್ಲಿಗೂ ಇಲ್ಲಿ ಯಾಕೆ ಅಮೆರಿಕ ದೇಶ ಅಥವಾ ಕೊರಿಯಾ ದೇಶ ಇಲ್ಲ ಬೇರೆ ಐರೋಪಾ ಕಣದಲ್ಲಿರುವ ದೇಶಗಳು ಯಾಕೆ ಚೆನ್ನಾಗಿದೆ ಅಂದ್ರೆ, ಕಾರಣ ವೆರಿ ಸಿಂಪಲ್, ಅಲ್ಲಿ ಬಂದ್ಬಿಟ್ಟು ಯಾವ ದೇವ್ರನ್ನ ಪೂಜೆ ಮಾಡ್ತಾರ ಅವ್ರು, ಏನು ಎಷ್ಟು ದೇವರುಗಳಿದ್ದಾರೆ ಅಮೆರಿಕ ದೇಶಕ್ಕೆ ಅಂತ ಕೇಳಿದೆ ಅವ್ರಿಗೆ. ಅವರೆಲ್ಲೂ ಒಂದೇ ಒಂದು ಜೀಸಸ್ ಕ್ರೈಸ್ಟ್ ಒಬ್ರೆ, ಅಲ್ಲಾದ್ರೆ ಕ್ಯಾಥಲಿಕ್ಸ್ ಮೇರಿಯನ್ನ, ಇನ್ನು ಕೆಲವರು ಬಿಟ್ಟರೆ ದೇವರೇ ಇಲ್ಲ ಅನ್ನೋರು ಮೆಜಾರಿಟಿ ಯಾರಿದ್ದಾರೆ. ಕೊರಿಯಕ್ಕೆ ಹೋದ್ರೆ ಅವಾಗ ಕೊರಿಯಾ ಕಿಮ್ ಬರ್ತಾನ ಅಂತ ಬೈತಾನೆ ಇರ್ತಾನೆ, ನಮ್ಮ ದೇಶದ ಬಗ್ಗೆ ಹಿಂಗಿದೆ ನಿಮ್ಮ ದೇಶ, ಅರಿತು ಜನರು ಹಿಂಗಿದ್ದಾರೆ, ರೂಲ್ಸ್ ಫಾಲೋ ಮಾಡಲ್ಲ, ಹಂಗೆ ಹಿಂಗೆ ಅಂತ. ಓಕೆ, ಅವಾಗ ಅವ್ನಿಗೆ ಹೇಳ್ದೆ ನಾನು, ನೋಡ್ರಿ ನಿಮ್ಮ ದೇಶದಲ್ಲಿ ಎಷ್ಟು ದೇವರುಗಳಿದ್ದಾರೆ, ಒಂದು ಬುದ್ಧ, ಇನ್ನೊಂದು ಜೀಸಸ್ ಕ್ರೈಸ್ಟ್, ಇನ್ನೊಂದು ಯಾರೇ ದೇವರಿಲ್ಲ, ಮೂರು ಜನ, ಎಷ್ಟು ಜನ, ಮೂರು ತರ ಜನ. ಅರ್ಧ ಆಯ್ತಾ, ನಮ್ಮ ದೇಶದಲ್ಲಿ ಎಷ್ಟು ದೇವರುಗಳಿದ್ದಾರೆ, ಎಷ್ಟು ದೇವರು, 300 ಮುಕ್ಕೋಟಿ ದೇವರುಗಳು, ಅವರಿಲ್ಲದೆ ಮನುಷ್ಯ ದೇವರು ಬೇರೆ ಹೌದಾ, ಅದು ಬೇಕಿದ ಮರ ಗಿಡಗಳು ಬಂಡೆಗಳು ಹೊಲ ನದಿ ಸೂರ್ಯ ಚಂದ್ರ ಎಲ್ಲವನ್ನ ಏನ್ ಮಾಡ್ತಾರೆ ಇವರೇ ಪೂಜೆ ಮಾಡ್ತಾರೆ ಹೌದಾ ಇಲ್ಲ.
ಇಷ್ಟು ದೇವರುಗಳು ನಮ್ಮ ದೇಶವನ್ನು ಹಿಡ್ಕೊಂಡು ಕೆಲಸ ಮಾಡುವಾಗ ಇಲ್ಲಿ ಹೆಂಗಿರತ್ತೆ ಹೇಳ್ರಿ? ಅದಕ್ಕೇನೆ ಬೆಳವಣಿಗೆ ಇಲ್ಲ, ಅದಕ್ಕೆ ಆಶೀರ್ವಾದ ಇಲ್ಲ. ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಾ? ದೇವತೆಗಳನ್ನ ದೇವರುಗಳನ್ನ ಇಲ್ಲಿ ಎಬ್ಬಿಸಿದ್ರೆ ಅವ್ರು ಏನ್ ಮಾಡ್ತಾರೆ, ನಮ್ಮ ಕಮೋನಳ್ಳಿ ರಕ್ಷಣೆ ಒಳಗೆ ಬರೋದು ಬಹಳ ಕಷ್ಟ ಇದೆ. ಇವತ್ತು ಇಷ್ಟುವರೆಗೂ ಸಮಾಧಾನ ಇದೆ ಅಂದ್ರೆ ಅದಕ್ಕೆ ಕಾರಣ ಯಾವುದು? ಸಭೆ. ಏಮೇನಂದ್ರೆ ಹಲೋ, ಆ ದೇಶ ಡೆವಲಪ್ ಆಗಿರೋದ್ ಕಾರಣ ಅವರು ಸ್ವಲ್ಪ ದೇವ್ರ ಹತ್ರ ಮೂರ್ ನಾಲ್ಕು ದೇವ್ರ ಹತ್ರನೇ ಅವರು ಪ್ರೇಯರ್ ಮಾಡಿ ಜಗಳ ಮಾಡ್ಬೇಕು. ಅದೇ ಇಲ್ಲ, ನಾವು ಎಷ್ಟು ದೇವ್ರ ಹತ್ರ ಜಗಳ ಮಾಡ್ಬೇಕು? ನಮ್ ದೇಶದ ಜನಸಂಖ್ಯೆ ಎಷ್ಟು? ನೂರ ಮೂವತ್ತು ಕೋಟಿ. ಈಗ ಎಷ್ಟು ಕೋಟಿ ದೇವರಿದ್ದಾರೆ? 333 ಕೋಟಿ. ಅಂದ್ರೆ ಎಷ್ಟು ಒಂದೊಂದು ವ್ಯಕ್ತಿಗೆ ಎಷ್ಟು ದೇವ್ರ ಹತ್ರ ಜಗಳ ಮಾಡ್ಬೇಕು? ಅವ್ರು ಕನಿಷ್ಠ ಮೂರು ದೇವ್ರ ಹತ್ರ ಒಂದೊಂದು ವ್ಯಕ್ತಿನ ಏನ್ ಮಾಡ್ಬೇಕೀಗ ಫೈಟ್ ಮಾಡ್ಬೇಕು. ಅರ್ಥ ಆಯ್ತಾ? ಈಗ ನಾವ್ ಎಷ್ಟು ಸಂಖ್ಯೆ 3% ಅಂತ, ಎಷ್ಟು ಪರ್ಸೆಂಟ್ ಕ್ರೈಸ್ತರ ಎಷ್ಟು ಪರ್ಸೆಂಟ್ ಇದ್ದಾರೆ ಇಂಡಿಯಾ ದೇಶದ ಭಾರತ ದೇಶದಲ್ಲಿ? 3%. ಈಗ 3% ಜನ 330 ಕೋಟಿ ಅಂದ್ರೆ 3% ಅಂದ್ರೆ ಸುಮಾರು ಒಂದು ಎಲ್ಲಾ ಸೇರಿ ಒಂದು 30 ಕೋಟಿ ಜನ ಕ್ರೈಸ್ತರು ಇರ್ಬೇಕು. ಇಲ್ಲ 30 ಲಕ್ಷನೋ 2.5 ಕೋಟಿ ಇಲ್ಲ 3 ಕೋಟಿ ಜನ. ಎಷ್ಟು ಜನ? 3 ಕೋಟಿ ಜನ. ಇವತ್ತು ಎಷ್ಟು ಕೋಟಿ ದೇವ್ರ ಹತ್ರ ಹೋಯ್ ಫೈಟ್ ಮಾಡ್ಬೇಕು? 333 ಕೋಟಿ ದೇವತೆಗಳ ಹತ್ರ ದೇವ್ರ ಹತ್ರ ಜಗಳ ಮಾಡ್ಬೇಕು. ಇದು ಈಸಿನಾ ಹೇಳ್ರಿ? ಈಸಿನಾ? ಇದು ಕಷ್ಟನ? ಅದಕ್ಕೆ ನಮ್ಮ ದೇಶ ರಕ್ಷಣೆ ಹೊಂದ ಇಲ್ಲ. 2000 ವರ್ಷಗಳಾಗಿನ್ನೂ ಯಾಕೆ ಇನ್ನೂ ನಮ್ಮ ದೇಶ ರಕ್ಷಣೆ ಹೊಂದಿಗಿಲ್ಲ ಅಂದ್ರೆ ಈ ಸ್ಪಿರಿಟ್ಗಳು ಅಧರ್ಮವು ಗುಪ್ತವಾಗಿ ತನ್ನ ಕೆಲಸನ ಮಾಡ್ತಾ ಇದೆ. ಇದನ್ನ ತಿಳ್ಕೊಳ್ಳೋ ಸುಮ್ಮನೆ ಪ್ರಸಂಗ ಮಾಡ್ತಾರೆ. ಏನ್ ಮಾಡ್ತಾರೆ? ಸುಮ್ಮನೆ ಪ್ರಸಂಗ, ಸುಮ್ಮನೆ ಪ್ರಾರ್ಥನೆ, ಸುಮ್ಮನೆ ಎಲ್ಲ, ಸುಮ್ಮನೆ ಮೀಟಿಂಗ್ಗಳು. ಆದರೆ ಈಗ ಒಂದು ಬೇಟೆಗಾಲ ಬೇಟೆ ಮಾಡ್ಬೇಕು, ಏನ್ ಮಾಡ್ತಾನೆ ಅವನು? ಮೊದಲು ಎಲ್ಲಿ ಜಿಂಕೆ ಅಂತ ನೋಡ್ತಾನೆ. ಹೌದಾ ಇಲ್ಲ? ಜಿಂಕೆ ಎಲ್ಲಿದೆ, ಪಾರಿವಾಳ ಎಲ್ಲಿದೆ ನೋಡ್ಬೇಕು. ಅವನು ಏನ್ ಕರೆಕ್ಟ್ ಆಗಿ ಏನ್ ಮಾಡಿ ಏನ್ ಮಾಡ್ಬೇಕು? ಗುರಿ ಇಟ್ಟು ಫಟ್ ಅಂತ ಹೊಡೆದ್ರೆ ಅದನ್ನ ಸಾಯಿಸ್ಬೋದು, ಹಿಡಿಬೋದು. ಈಗ ನೀನ್ ಎಲ್ಲೆಲ್ಲ ಹೊಡಿತಾ ಇದ್ರೆ ಅವನ್ ಸಾಯೋದು ಬೇಟೆ ಮಾಡಕ್ಕಾಗತ್ತಾ? ಇಲ್ಲ. ಇವತ್ತು 189 ಶತಕ ಮೀಟಿಂಗ್ಸ್ಗಳು ಪ್ರೇಯರ್ಗಳು ಎಲ್ಲೆಲ್ಲ ಹೊಡಿತಾ ಇದ್ದಾರೆ. ಅದಕ್ಕೆ ಏನಂತ ಇಲ್ಲ, ಸಭೆ ಉಜ್ಜೀವನ ಆಗ್ತಾ ಇಲ್ಲ, ಸಭೆ ಬೆಳೀತಾ ಇಲ್ಲ, ಜನರು ಸಭೆ ಒಳಗೆ ಬರ್ತಾ ಇಲ್ಲ, ನಮ್ಮ ದೇಶ ಇನ್ನೂ ರಕ್ಷಣೆ ಪೂರ್ಣವಾಗಿ ಬಂದಿಲ್ಲ. ಇನ್ನು ಮೇಲೆ ನಾವೇನ್ ಮಾಡ್ಬೇಕು? ಗುರಿಯಿಂದ ನೋಡಿ, ಇದೇ ವಿಷಯ ನೋಡ್ರಿ. 333 ಕೋಟಿ ಇದರಲ್ಲಿ ಮುಸ್ಲಿಂ ಧರ್ಮ ಅದುವೇ ಏನೆ, ಆಮೇಲೆ ಬೌದ್ಧ ಧರ್ಮ, ಜೈನಿಸಂ, ಸಿಖಿಸಂ, ಪಾರ್ಸಿಸ್, ಇನ್ನು ಅನೇಕ ಈ ತರ ದೇವತೆಗಳೆಲ್ಲ ಸೇರಿ ಒಂದು 400 ಕೋಟಿ ಇಟ್ಕೋರಿ. ಇಷ್ಟು ಜನರನ್ನ ನೀನು ದುರಾತ್ಮ ಶಕ್ತಿಗಳನ್ನ ನೀವು ನಾವು ಬಂಧಿಸ್ಬೇಕಂದ್ರೆ ನಾವು ಅದನ್ನ ನೋಡಿ ನೋಡಿ ಹೊಡಿಬೇಕು. ಆ ಜಾಗದಲ್ಲಿ ಆ ಊರಿನಲ್ಲಿ ಇರುವ ಪ್ರತಿಯೊಬ್ಬೊಬ್ಬರು ಸೇವಕರು ಸಭೆಗಳು ಎಲ್ಲ ಒಂದುಗೂಡಿ ಅವರವರ ಜಾಗದಲ್ಲಿ ಇರುವ ದುರಾತ್ಮ ಶಕ್ತಿಗಳನ್ನ ಅವ್ರು ಕಟ್ಟಿ ಬೈಂಡ್ ಮಾಡಿದ್ರೆ ಸಾಕು, ಅಲ್ಲಿಂದ ಉದ್ಯಮನೇ ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮೂರಲ್ಲಿ ಎಷ್ಟು ದೇವತೆಗಳಿದ್ದಾರೆ ನೋಡ್ರಿ, ಎಷ್ಟು ದೇವತೆಗಳಿದ್ದಾರೆ, ಅವರೇ ಹಾಕಿದ್ದಾರೆ ಇಷ್ಟು ದೇವತೆ ಇದ್ದಾರೆ. ಈಗ ನಾವೇನ್ ಮಾಡ್ಬೇಕು? ಯೇಸುವಿನ ನಾಮದಲ್ಲಿ ಅವಾಗವಾಗ ನಡಿಬೇಕು, ಪ್ರೇಯರ್ ಮಾಡಿ ನಡೆದು 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 ಆ ಗುಡಿಗಳ ಮುಂಚೆ ಎಲ್ಲ ಪ್ರೇಯರ್ ಮಾಡ್ಬೇಕು. ದೇವ್ರೆ ನೀನೇ ಕಾರ್ಯಗಳನ್ನ ಮಾಡು. ನಮ್ಮ ಪ್ರಾರ್ಥನೆ 100% ಈ ನಮ್ಮ ಕೆಜಿಯಲ್ಲಿ ನಮ್ಮ ಭಾರತ ದೇಶ ನಮ್ಮ ಕರ್ನಾಟಕವನ್ನ ಏನ್ ಮಾಡುತ್ತೆ, ರಕ್ಷಣೆ ಒಳಗೆ ಜನರು ನರಕ ಹೋಗಲ್ಲ, ಪರಲೋಕವನ್ನು ಸೇರಿಸ್ತಾರೆ, ರಕ್ಷಣೆ ಹೊಂದುತ್ತಾರೆ. ಈ ವಾಕ್ಯ ಅನುಸಾರವಾಗಿ ಅವರೆಲ್ಲರೂ ದೇವ ರಾಜ್ಯಕ್ಕೆ ಸೇರೋ ಹಾಗೆ ನಾವು ಮಾಡ್ಬೋದು, ನಮ್ಮ ಕೈಲಿ ಆಗತ್ತೆ. ಅದು ಇದೇ ಮೊದಲು ನಮ್ಮ ಸಭೆಯವ್ರ ರಕ್ಷಣೆ ಹೊಂದ್ಬೇಕಂತ ಪ್ರೇಯರ್ ಮಾಡಿ. ರೈಟ್? ಅಧರ್ಮ ಸ್ವರೂಪಿಯು ಗುಪ್ತವಾಗಿ ತನ್ನ ಕೆಲಸವನ್ನ ಈಗಲೂ ಸಾಧಿಸ್ತಾನೆ. ತಡೆ ಮಾಡ್ತಾನೆ ಯಾರು? ಯಾರು? ಸಭೆ. ಈಗ ಹೇಳಿದ್ನಲ್ಲ, ತಡೆ ಮಾಡೋದು ಯಾರೀಗ? ಯಾರು? ಯಾರು ಏನ್ರಿ ಜ್ವರಗೇನ್ರಿ? ಯಾರ್ರೀ ಸಭೆ ಅಂದ್ರೆ? ಯಾರು? ನೀವೇ, ನಾನೇ.
ಈಗ ನಾನು ಹೇಳ್ಕೊಡ್ತಾ ಇದ್ದೀನಲ್ಲ, ಇದೆಲ್ಲ ಯಾವ ಪ್ಲಾನ್ ಇದೆ? ಇದು ಪ್ಲಾನ್ ಇದೆ. ತಡೆ ಮಾಡೋದಕ್ಕೆ ಏನಿದೆ? ಪ್ಲಾನ್. ಮೆಸೇಜ್ ಏನಿದೆ? ಪ್ಲಾನ್. ಏಮೇನಂದ್ರೆ ಈಗ ನಾವು ಏನ್ ಮಾಡ್ಬೇಕು? ವಾಕ್ಯ ಕೇಳಿದ್ದೀರ, ಯೇಸುವಿನ ನಾಮದಲ್ಲಿ ಹೋಗಿ ನಾವು ಪ್ರೇಯರ್ ಮಾಡಿದ್ರೆ ಅವನ್ನ ಪೂರ್ಣವಾಗಿ ಏನ್ ಮಾಡೋಣ? ತನ್ನ ಇನ್ನೂ ರಕ್ಷಣೆ, ಜನರು ರಕ್ಷಣೆ ಬರೋವರೆಗೆ ಅವನ್ನ ಏನ್ ಮಾಡ್ಬೇಕು? ನಾವು ಅವ್ನು ತಡೆ ಮಾಡ್ತಾನೆ ಇರ್ಬೇಕು. ಏಮೇನಂದ್ರೆ ಜನಗನ್ರಿ, ಆಮೇಲೆ ಓದಪ್ಪ. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು. ನೋಡ್ರಿ, ಈಗ ತಡೆ ಮಾಡ್ತಾ ಇರುವ ಸಭೆ ಏನಾಗುತ್ತೆ? ಭೂಮಿ ಮೇಲಿಂದ ಎತ್ತಲ್ಪಡುತ್ತೆ. ಎತ್ತಲ್ಪಟ್ಟಿದ ಮೇಲೆ ನಾವೆಲ್ಲ ಪರಲೋಕ ಹೋದ್ಮೇಲೆ ಈ ಚರ್ಚ್ ಅಲ್ಲಿ ಖಾಲಿ ಇರುತ್ತೆ. ಯಾವ್ದಿರುತ್ತೆ? ಇದೆಲ್ಲ ಇರುತ್ತೆ, ಆದ್ರೆ ಯಾರಿರಲ್ಲ? ಯಾರಿರಲ್ಲ? ನಾವಿರಲ್ಲ. ಏಮೇನಂದ್ರೆ ಈಗ ನಾವು ಪ್ರೇಯರ್ ಮಾಡ್ತಾ ಇದ್ದೀವಲ್ಲ, ಪ್ರೇಯರ್ ಮಾಡೋರಿಗೆ ಭೂಮಿ ಮೇಲೆ ಇಲ್ಲ ಅಂದ್ರೆ ಏನಾಗುತ್ತೆ? ಭೂಮಿ ಅಲ್ಲಲ್ಲೋ ಕೊಲ್ಲಲ್ಲಾಗತ್ತೆ. ಗಲಿಬಿಲಿ, ಜಗಳ. ಸಮಾಧಾನ ಮಾಡೋ ಕ್ರೈಸ್ತರೇ ಭೂಮಿ ಮೇಲೆ ಇಲ್ಲ ಅಂದ್ರೆ ಏನಾಗುತ್ತೆ? ಸಮಾಧಾನನೇ ಭೂಮಿ ಮೇಲೆ ಇರಲ್ಲ. ಏಮೇನ್. ಈಗ ಅವನೇನ್ ಮಾಡ್ತಾನೆ? ತಡೆ ಮಾಡೋರಿಗೆ ಇಲ್ವಲ್ಲ, ಈಗ ವಾಚ್ಮ್ಯಾನ್ ಗೇಟ್ ಅಲ್ಲಿ ವಾಚ್ಮ್ಯಾನ್ ಇಲ್ಲ ಅಂದ್ರೆ ಏನಾಗ್ತಾನೆ ಕಳ್ಳನಿಗೆ? ಏನಾಗುತ್ತೆ? ಕಳ್ಳನಿಗೆ ಬಹಳ ಈಸಿ ಆಗ್ಬಿಡುತ್ತೆ. ಗೇಟ್ ಅವನೇ ಓಪನ್ ಮಾಡಿ ಒಳಗೆ. ಇಷ್ಟು ವರ್ಷ ಯಾರಿರೋದು ವಾಚ್ಮ್ಯಾನ್ ಆಗಿ? ಈ ಭೂಮಿ ಇನ್ನೂ ನಾಶವಾಗದಿದ್ದಕ್ಕೆ ಕಾರಣ ವಾಚ್ಮ್ಯಾನ್. ಯಾವುದೇ ಸಭೆ ಏಮೇನನ್ರಿ, ನಾವೇ ವಾಚ್ಮ್ಯಾನ್. ಹೇಳ್ರಿ, ನಾನೇ ವಾಚ್ಮ್ಯಾನ್, ನಾನೇ ಮನೆಯ ಕಾವಲುಗಾರನೇ. ಏಮೇ, ಈಗ ನಾವು ಇರೋದ್ರಿಂದನೇ ಅವನು ಒಳಗೆ ಬರಕ್ಕಾಗ್ತಾ ಇಲ್ಲ. ಈಗ ನಾವು ಒತ್ತಲ್ಪಟ್ಬಿಡ್ಲ, ವಾಚ್ಮ್ಯಾನ್ ಇಲ್ಲ ಅಂದ್ರೆ ಅವನು ತಾನಾಗಿ ಬರ್ತಾನೆ. ಬರೋ ಕಾಲ ಬಹಳ ಸಮೀಪದಲ್ಲಿದೆ. ಏಮೇನ್. ಈಗ ಅವನು ಬರ್ತಾನೆ, ಅವನು ಬಂದ್ರೆ ಏನಾಗತ್ತಪ್ಪ? ಆ ಅಧರ್ಮ ಸ್ವರೂಪನ ಕಾಣಬರುವನು, ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು. ಈ 7 ವರ್ಷ ಉಪದ್ರವ ಕಾಲದಲ್ಲಿ ದೇವರು ಏನ್ ಮಾಡ್ತಾರೆ? ಈ ಅಧರ್ಮ ಸ್ವರೂಪಿಯಾದ ಅಂತಿಕ್ರಿಸ್ತನನ್ನ ಅವನೇನ್ ಮಾಡ್ತಾರೆ? ಕೊಲ್ತಾರೆ. ಏನ್ ಕೊಲ್ತಾರೆ? ತನ್ನ ಬಾಯ ಉಸಿರಿನಿಂದ, ತನ್ನ ಮಾತಿನಿಂದಲೇ ಏನ್ ಮಾಡ್ತಾರೆ? ಅವರೇ ಕೊಲ್ತಾರೆ. ಏನೇನ್ ಓದಪ್ಪ ಇನ್ನೊಂದ್ಸರಿ? ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಹೆಂಗ ದೇವರು ಅವನ ಕೊಲ್ತಾರೆ? ಒಂದು ತನ್ನ ಉಸಿರಿನಿಂದ, ಎರಡನೇದು ತನ್ನ ಪ್ರಕಾಶ ಬೆಳಕಿನಿಂದ. ಏಮೇನನ್ರಿ, ನೋಡ್ರಿ, ಕತ್ತಲೆ ಕೊಲ್ಲಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಬೆಳಕು ಹಚ್ಚಬೇಕು, ಹೌದಿಲ್ಲ? ಬೆಳಕನ್ನು ಹಚ್ಚಿದ್ರೆ ಕತ್ಲೆ ಏನಾಗತ್ತೆ? ಅದೇ ತರನೇ ಯೇಸು ಕ್ರಿಸ್ತನ ಲೋಕಕ್ಕೆ ಬೆಳಕು. ಆ ಬೆಳಕು ಈ ಭೂಮಿ ಮೇಲೆ ಪೂರ್ಣವಾಗಿ ಪ್ರಕಾಶ ಆದ್ರೆ ಕತ್ಲೆ ಏನಾಗತ್ತೆ? ಆಮೇಲೆ ಆಟೋಮೆಟಿಕ್ಕಾಗಿ ಅಂತಿಕ್ರಿಸ್ತನು ಸಂಭರಿಸಲ್ಪಡ್ತಾನೆ. ಏಮೇನ್. ಜನರ ಒಳಗೆ ಏನಾಗ್ತಾ ಇದೆ? ಜೀವನವಾಗಿರೋದ್ರಿಂದಾನೆ ಪಾಪದ ಚಟುಗಳು ಹೆಚ್ಚಾಗ್ತದೆ. ಈಗ ಯೇಸುವಿನ ಉಸಿರು ಒಳಗೆ ಬಂದಾಗ ಈ ಪಾಪದ ಎಲ್ಲಾ ಜನರು ಏನಾಗ್ತಾರೆ? ನಾಶವಾಗ್ತಾರೆ. ಹೋದ್ರಿ, ಹೌ ವಿಲ್ ದ ಲಾಲೆಸ್ನೆಸ್ ವಿಲ್ ಬಿ ರಿವೀಲ್ಡ್? ಯಾವ ರೀತಿಯಾಗಿ ಅಧರ್ಮ ಸ್ವರೂಪಿಯು ಈ ಲೋಕದಲ್ಲಿ ಅವನು ಪ್ರಕಟವಾಗ್ತಾನೆ ಎಂಬುದನ್ನ ದಾನಿಯೇಲ್ ಪ್ರವಾದಿ ಪುಸ್ತಕ 9:27 ಆ ಪ್ರಭುವು ಒಂದು ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಆರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುಣುಗಿಸುವ ತನಕ ಆಳು ಮಾಡುವನು. ಆ ಪ್ರಭುವು ಒಂದು ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಆರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ನೋಡ್ರಿ, ಈ ಅಂತಿಕ್ರಿಸ್ತನ ಹೆಂಗ್ ಬರ್ತಾನೆ? ರೈಟ್, ವೆರಿ ಇಂಪಾರ್ಟೆಂಟ್ ಬೈಬಲ್ ಸ್ಟಡೀಸ್ ಇದೆಲ್ಲ. ಆದ್ರೆ ದೇವರು ನಿಮಗೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡ್ರಿ, ಈ ಅಂತಿಕ್ರಿಸ್ತನ ಹೆಂಗ್ ಬರ್ತಾನೆ ಅಂದ್ರೆ, ಸಮಾಧಾನದ ಒಂದು ಒಡಂಬಡಿಕೆಯನ್ನು ಏನ್ ಮಾಡ್ತಾನೆ?
ಮಾಡ್ತಾನೆ. ಓದಪ್ಪ 27. ಆ ಪ್ರಭುವು ಒಂದು ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ದೃಢವಾದ ಏನ್ ಮಾಡ್ತಾನೆ? ಒಡಂಬಡಿಕೆ, ಕವನೆಂಟ್, ಎಲ್ಲರೊಟ್ಟಿಗೆ. ನೋಡ್ರಿ, ಅವನ ಇವತ್ತು ಎಲ್ಲ ನೋಡ್ರಿ, ಇಸ್ರಾಯೇಲ್ ದೇಶ ಇವತ್ತು ಎಲ್ಲಾ ದೇಶಗಳಿಗೆ ವಿರುದ್ಧವಾಗಿ ನಿಂತಿದೆ. ಇರಾಕ್, ಇರಾನ್, ಸಿರಿಯಾ, ಮುಸ್ಲಿಂ ದೇಶಗಳು, ಅನೇಕ ಯುರೋಪ್ ಖಂಡದಲ್ಲಿರುವ ಕ್ರೈಸ್ತ ದೇಶಗಳು ಸಹ ಇವತ್ತು ಇಸ್ರಾಯೇಲ್ಗೆ, ರಷ್ಯಾ, ಚೈನಾ, ಇವರೆಲ್ಲರೂ ಇಸ್ರಾಯೇಲ್ಗೆ ವಿರುದ್ಧವಾಗಿ ನಿಂತಿದ್ದಾರೆ. ಓಕೆ, ಈಗ ಇಸ್ರಾಯೇಲ್ಗೆ ಸಪೋರ್ಟ್ ಮಾಡೋದು ಯಾರಪ್ಪ ಅಂದ್ರೆ ಅಮೆರಿಕ ದೇಶ, ಇಂಗ್ಲೆಂಡ್ ದೇಶ, ಆಸ್ಟ್ರೇಲಿಯಾ, ಕೆಲವೊಂದು ದೇಶಗಳು ಮಾತ್ರ ಈಗ ಸಪೋರ್ಟ್ ಮಾಡೋದ್ರಿಂದಲೇ ದೇವರು ಆ ದೇಶಗಳ ಆಡಳಿತವನ್ನು ಮಾಡುವ ಲೀಡರ್ಸ್ ಒಳಗೆ ಮಾತಾಡಿ ಇವತ್ತು ಇಸ್ರಾಯೇಲ್ ದೇಶ ಸುರಕ್ಷಿತವಾಗಿದೆ. ಓಕೆ, ಈಗ ನೋಡ್ರಿ, ಅಕ್ಕಪಕ್ಕ ಎಲ್ಲ ಜಗಳ ಇಸ್ರಾಯೇಲ್ ದೇಶಕ್ಕೆ ವಿರುದ್ಧವಾಗಿ ಏನಿದೆ, ಎಲ್ಲಾ ಕಡೆ ಏನ್ ನಡೀತಾ ಇದೆ ಜಗಳ, ಭಯಂಕರವಾದ ಭಯೋತ್ಪಾದನೆ, ಟೆರರಿಸಂ, ಲಕ್ಷಾಂತರ ಜನರು ಸಾಯ್ತಾನೆ ಇದ್ದಾರೆ. ರೈಟ್, ಸಮಾಧಾನನೇ ಇಲ್ಲ ದೇಶಕ್ಕೆ, ದೇಶಕ್ಕೆ ಸಮಾಧಾನ ಇಲ್ಲ, ಜನರಿಗೆ ಸಮಾಧಾನ ಇಲ್ಲ, ಧರ್ಮಕ್ಕೆ ಸಮಾಧಾನ ಇಲ್ಲ, ಈ ದೇವರಿಗೂ ಆ ದೇವರು ಆಗ ಬರಲ್ಲ. ಈ ರೀತಿಯಾಗಿ ಎಲ್ಲ ಕಡೆ ಜಗಳ ಜಗಳ ಜಗಳ, ವೈಮನಸ್ಸು, ಕೊಲೆಗಳು, ದರೋಡೆಗಳು ನಡೀತಾ ಇರುವ ಸಂದರ್ಭದಲ್ಲಿ ದಿಢೀರಂತ ಎದ್ದು ಬರ್ತಾನೆ. ಯಾರೇ ಈ ಹಂತಿಗೃಷ್ಣ ಎದ್ದು ಬಂದ್ಬಿಟ್ಟು ಎಲ್ಲಾ ದೇಶಗಳ ಮಧ್ಯದಲ್ಲಿ ಏನ್ ಮಾಡ್ತಾನೆ, ಅವನೇ ಸಮಾಧಾನದ ಒಂದು ಒಡಂಬಡಿಕೆಯನ್ನು ಮಾಡ್ತಾನೆ. ಏನಂದ್ರೆ ಈಗ ಸಭೆ ಭೂಮಿ ಮೇಲೆ ಎತ್ತಲ್ಪಟ್ಟ ಮೇಲೆ ಮೊದಲು ಅವ್ನು ಮಾಡೋ ಕೆಲಸ ಏನ್ ಗೊತ್ತಾ, ಸಮಾಧಾನ. ಹೇಳ್ರಿ ನೋಡೋಣ, ಎಲ್ಲರೊಟ್ಟಿಗೆ ಇವತ್ತು ಟರ್ಕಿ ದೇಶ, ಸಿರಿಯಾ, ಇಸ್ರಾಯೇಲ್ ದೇಶ, ಮತ್ತೆ ಅಮೆರಿಕ ದೇಶ, ರಷ್ಯಾ, ಇಡೀ ಪ್ರಪಂಚದಲ್ಲಿರುವ ಎಲ್ಲ ದೇಶಗಳು ಏನಾಗ್ತಾರೆ, ಸಮಾಧಾನ ಆಗ್ತಾರೆ. ಜಗಳನೇ ಇರಲ್ಲ, ಏನಿರಲ್ಲ ಜಗಳ, ಅಗಿಗಳ ಏನಿರಲ್ಲ. ಅರ್ಥಾಯ್ತಾ ನೋಡ್ರಿ, ಈಗ ಮೊನ್ನೆ ಈ ತಿಂಗಳು 12ನೇ ತಾರೀಕು ಭೂಮಿಗೆ ಬಹಳ ಭಯಂಕರವಾಗಿ ಒಂದು ಭಯವನ್ನು ಪಡಿಸ್ತಾ ಇದ್ದ ನಾರ್ತ್ ಕೊರಿಯಾದ ಕಿಮ್ ಜೊಂಗ್, ಅವನ್ ಏನ್ ಮಾಡ್ತಾ ಇದ್ದ, ಬಂದ್ಬಿಟ್ಟು ಅಮೆರಿಕ ದೇಶದೊಟ್ಟಿಗೆ ಇವತ್ತು ಸಮಾಧಾನ ಆಗಿದ್ದ. ಏನಾಗಿದ್ದಾನೆ, ಅವನ ಹತ್ರ ಇದ್ರ ಬಾಂಬ್ಗಳನ್ನ ಹಾಕಿದ್ರೆ ಭೂಮಿನ ಎಲ್ಲ ಕಡೆ ನಾಶ ಆಗ್ಬಿಡತ್ತೆ. ಅವನ್ ಏನ್ ಮಾಡ್ತಾ ಇದ್ದ, ಯಾರ ಮಾತನ್ನ ಕೇಳ್ತಾ ಇಲ್ಲ ಅವನು. ಸುಮ್ ಸುಮ್ನೆ ನ್ಯೂಕ್ಲಿಯರ್ ಬಾಂಬ್, ಆ ಬಾಂಬ್ ಎಲ್ಲ ಚೆಕ್ ಮಾಡೋದು, ಜಗಳಕ್ಕೆ ಎಲ್ಲ ರೆಡಿ ಮಾಡ್ತಾ ಇರೋದು ಅವನಲ್ಲಿ ಇತ್ತು. ಈಗ ಏನಾಯ್ತು, ಮೊನ್ನೆ ಸಿಂಗಾಪುರ್ ಅಲ್ಲಿ ನಡೆದ ಮೀಟಿಂಗ್ ಅಲ್ಲಿ ಇವ್ರು ಏನಾಗಿದ್ದಾರೆ, ಈಗ ಸಮಾಧಾನ. ಈಗ ಕೊರಿಯಾ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಜಪಾನ್, ಈ ಕಡೆ ಇರುವ ಪೆಸಿಫಿಕ್ ಸಮುದ್ರದಲ್ಲಿ ಏನಾಗಿದೆ, ಇರುವ ದೇಶಗಳೊಟ್ಟಿಗೆ ಈಗ ಒಂದು ಸಮಾಧಾನದ ವಾತಾವರಣ ಉಂಟು ಬರ್ತದೆ. ನೆಕ್ಸ್ಟ್ ಇಂಡಿಯಾ ಪಾಕಿಸ್ತಾನ್ ಸಮಾಧಾನ ಆಗತ್ತೆ, ಶ್ರೀಲಂಕಾ ಎಲ್ ಜಿ ಟಿ ಜನರು ಇಲ್ಲಿ ಸಮಾಧಾನ ಆಗತ್ತೆ, ಸಿರಿಯಾ, ಲೆಬನಾನ್, ಇಸ್ರಾಯೇಲ್ ದೇಶ ಸುತ್ತಲೂ ಎಲ್ಲೆಲ್ಲಿ ಜಗಳ ಇದೆಯೋ ಅಲ್ಲಿ ಸಮಾಧಾನ, ಎಲ್ಲ ಕಡೆ ಏನಾಗತ್ತೆ, ಸಮಾಧಾನ. ಯಾರು ಉಂಟು ಮಾಡೋದೆ ಜಗಳ ಮಾಡಿಸಿದ್ ಯಾರೇ, ಸ್ತ್ರೀನ ಜಗಳ ಮಾಡಿಸಿದ್ ಯಾರು, ಗುಪ್ತವಾಗಿ ಮಾಡ್ತಾ ಇದ್ದವನು. ಈಗ ಏನ್ ಮಾಡ್ತಾರೆ, ದಿಢೀರಂತ ಬಿಳಿ ಧ್ವಜವನ್ನ ಇಟ್ಕೊಂಡು ಸಮಾಧಾನ ಅಂತ ಬರ್ತಾನೆ. ಅರ್ಥಾಯ್ತಾ, ಸಮಾಧಾನ ಅಂತ ಬಂದವನು ಏನ್ ಮಾಡ್ತಾ ಇದ್ದಾನೆ, ಓದಪ್ಪ. ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು, ಅತ್ತವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು, ಅಸಹ್ಯಗಳನ್ನು ವಾಹನ ಮಾಡಿಕೊಂಡು. ನೋಡ್ರಿ, ಸಮಾಧಾನದಿಂದ ಬರೋದನ್ನ ನೋಡ್ಬಿಟ್ಟು ಇವನೇ ನಿಜವಾದ ಕ್ರೈಸ್ತರಂತ ಯಹೂದ್ಯರು ಏನ್ ಮಾಡ್ತಾರೆ, ನಂಬ್ತಾರೆ. ಯಾರು ನಂಬದೆ, ಯಹೂದ್ಯರು, ಇವನೇ ನಿಜವಾದ ಕ್ರೈಸ್ತ, ಓ ಸಮಾಧಾನ ಮಾಡಕ್ ಬಂದಿರೋ ಮೆಸ್ಸಿಯನ್ನು ಇವನೇ ಅಂತ ನಂಬ್ದ. ಇವನ್ ಏನ್ ಮಾಡ್ತೇನೆ ನಂಬದ ಮೇಲೆ, ಓದಪ್ಪ. ಅಂತವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು, ಯಜ್ಞ ನೈವೇದ್ಯಗಳನ್ನ ಏನ್ ಮಾಡ್ತಾನೆ, ನಿಲ್ಲಿಸುವನು, ಹೋಗಿ ನಿಲ್ಲಿಸ್ತಾನೆ ಈ ಜೆರುಸಲೇಮ್ ದೇವಾಲಯವನ್ನ. ನೋಡ್ರಿ, ಇವತ್ತು ಮಧ್ಯ ಪಶ್ಚಿಮ ಅಂದ್ರೆ ಇವತ್ತು ಈ ಇಸ್ರಾಯೇಲ್ ದೇಶಕ್ಕೆ ಸುತ್ತಮುತ್ತ ಇರೋ ಜನರೆಲ್ಲ ಇಸ್ರಾಯೇಲ್ ದೇಶದ ಮೇಲೆ ಕಣ್ಣು, ಪಲಸ್ತೇನ್ ಮತ್ತೆ ಇಸ್ರಾಯೇಲ್ಗೆ ಜಗಳ ನಡೀತಾ ಇದೆ ಪ್ರತಿದಿನ ಅಲ್ಲಿ ಹೋರಾಟಗಳೇ. ಯಾಕೆ ಅಂದ್ರೆ ಈ ಎರಡು ದೇಶಗಳಿಗೆ ಮಧ್ಯದಲ್ಲಿ ಇರೋದು ಜೆರುಸಲೇಮ್ ಪಟ್ಟಣ. ಜೆರುಸಲೇಮ್ ಪಟ್ಟಣದ ಮಧ್ಯದಲ್ಲಿ ಇರೋದು ಯಾವುದೇ, ಜೆರುಸಲೇಮ್ನ ದೇವಾಲಯ.
ಆದರೆ ಈಗ ದೇವಾಲಯ ಇಲ್ಲ. ದೇವಾಲಯಕ್ಕೆ ಬದಲಾಗಿ ಏನಿದೆ? ಮುಸ್ಲಿಂನ ಮಸೀದಿ ಇದೆ. ಈಗ ಯೆರೂಸಲೇಮದಲ್ಲಿರುವ ಈ ದೇವ ಮಸೀದಿ ಇರುವ ಜಾಗದಲ್ಲಿ ಯಹೂದ್ಯರು ಸಾಲಮೋನ್ ಯಾವ ರೀತಿಯಾಗಿ ದೇವಾಲಯನ ಕಟ್ಟಿದ್ನೋ ಅದೇ ತರ ಕಟ್ಟಿ ಇವರು ಆರಾಧನೆ ಮಾಡಬೇಕು. ಕಳೆದ 2000 ವರ್ಷಗಳಾಗಿ ದೇವಾಲಯನೇ ಇಲ್ಲ ಇವರಿಗೆ. ಯಾರಿಗೆ? ಯಹೂದ್ಯರಿಗೆ ಏನಿಲ್ಲ, ದೇವಾಲಯ ಇಲ್ಲ, ಟೆಂಪಲ್ ಇಲ್ಲ. ಈಗ ಟೆಂಪಲ್ ಕಟ್ಟಬೇಕು. ಟೆಂಪಲ್ ಕಟ್ಟಿದ್ರೆ ಮಾತ್ರ ನೇ ಈಗ ನೋಡ್ರಿ ಓದ ಪದ ಈಗ ಓದಿದೆ ಅಲ್ಲ, ಅರ್ಧವಾರ ಯಜ್ಞ ನೈವೇದ್ಯಗಳನ್ನ ಇವ್ರು ಅರ್ಪಿಸ್ಬೇಕಂದ್ರೆ ಇವ್ರಿಗೆ ಏನಿರ್ಬೇಕು? ಏನಿರ್ಬೇಕು? ಟೆಂಪಲ್ ಇರ್ಬೇಕು. ಟೆಂಪಲ್ ಇಲ್ವಲ್ಲ, ಟೆಂಪಲ್ ಬೇಕಂದ್ರೆ ಏನ್ ಮಾಡ್ಬೇಕು? ಇವತ್ತು ಇರುವ ಆ ಮಸೂದಿಯನ್ನ ಏನ್ ಮಾಡ್ಬೇಕೀಗ? ಅವ್ರು ಒಡೆದಾಕ್ಬೇಕು. ಮಸೂದಿ ಇದ್ದ ಜಾಗದಲ್ಲಿ ಮೊದಲು ಏನಿತ್ತು? ಯೆರೂಸಲೇಮ್ನ ದೇವಾಲಯ ಇತ್ತು. ದೇವಾಲಯನ ಒಡೆದಾಕಿನೇ ಟೈಟಸ್ ಎಂಬ ಚಕ್ರವರ್ತಿ ಏನ್ ಮಾಡ್ತಾನೆ? 60 ಇಸವಿಯಲ್ಲಿ ಕಂಪ್ಲೀಟ್ ಆಗಿ ದೇವಾಲಯದ ಮೇಲೆ ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲು ಇರದೆ ಕಂಪ್ಲೀಟ್ ಆಗಿ ಒಡೆದು ನಾಶ ಮಾಡ್ತಾರೆ. ಅವತ್ತು ಒಡೆದಿದ್ದು 2000 ವರ್ಷಗಳ ಹಿಂದೆ ಒಡೆದಿದ್ದು ಇವತ್ತುವರೆಗೆ ಏನಾಗಿಲ್ಲ, ಅದು ಕಟ್ಟಲ್ಪಟ್ಟಿಲ್ಲ. ಅದು ಒಡೆದು ಹೋಯ್ತು. ಆಮೇಲೆ ಯಾರ್ಯಾರೋ ಏನೇನೋ ಆ ದೇವಾಲಯ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾರೆ, ಯಾರಿಂದನೂ ಆಗ್ಲಿಲ್ಲ. ಕೊನೆಯದಾಗಿ ಮುಸ್ಲಿಂನವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಆ ಜಾಗದಲ್ಲಿ ಮಸೂದಿನ ಕಟ್ಬಿಟ್ಟು ಅವರು ಅವ್ರ ದೇವರನ್ನ ಪೂಜೆ ಮಾಡ್ತಾ ಇದ್ದಾರೆ. ಈಗ ಏನಾಗಿದೆ, ಆ ಮಸೂದಿನ ಒಡೆದಾಕಿ ಈಗ ಇಟ್ಕೊಂಡ್ಬಿಟ್ಟಾರೆ. ಯಾರು ಇಟ್ಕೊಂಡಿರೋದು? ಈಗ ಇಸ್ರಾಯೇಲ್ ಜನರು ಏನ್ ಮಾಡಿದ್ದಾರೆ, ಆ ಮಸೂದಿ ಇರುವ ಜಾಗ ಅರ್ಧ ಜಾಗವನ್ನು ಇಟ್ಕೊಂಡಿದ್ದಾರೆ. ಈಗ ಏನಾಗತ್ತೆ ನೆಕ್ಸ್ಟ್? ಈಗ ಹೇಳ್ತಾರಲ್ಲ ಈ ಅಂತಿಕ್ರಿಸ್ತನ್ನ ಒಡಂಬಡಿಕೆ ಮಾಡ್ತಾರಲ್ಲ, ಈ ಒಡಂಬಡಿಕೆ ಯಾರೊಟ್ಟಿಗೆ? ಯಹೂದಿಯರ ಒಟ್ಟಿಗೆ ಮತ್ತೆ ಮುಸ್ಲಿಂ ಜನರೊಟ್ಟಿಗೆ. ಮುಸ್ಲಿಂ ಜನರಿಗೆ ಎಲ್ಲ ಕೇಳ್ತಿದ್ದೀರಾ, ಯಹೂದ್ಯರಂದ್ರೆ ಏನಾಗಲ್ಲ, ಆಗಲ್ಲ. ಜೂವಿಸ್ ಅಂದ್ರೆ ಮುಸ್ಲಿಂ ಜನರಿಗೆ, ಇಸ್ಲಾಂ ಜನರಿಗೆ ಆಗೋದಿಲ್ಲ. ಅವ್ರನ್ನ ಎಲ್ಲಾದ್ರೂ ಸಾಯಿಸ್ಬೇಕಂತ ಕಾಯ್ತಾ ಇದ್ದಾರೆ. ಓಕೆ, ಭಯಂಕರವಾದ ಹಿಂಸೆಗೆ ಕಾಳದ 6000 ವರ್ಷಗಳಾಗಿ ಅಧಿಕವಾಗಿ ಹಿಂಸೆ ಪಟ್ಟ ಒಂದು ಜಾತಿ ಅಂದ್ರೆ ಯಾವುದೇ, ಈ ಒಂದು ಯಹೂದ್ಯ ಜಾತಿ. ಯಾಕಂದ್ರೆ ಯೇಸು ಅವ್ರ ಜೊತೆ ಇದ್ದಾರೆ. ದೇವರು ಆರಿಸಿಕೊಂಡು ಪರಿಶುದ್ಧವಾದ ಜನಾಂಗ ಅಂತ ದೇವರು ತಿಳಿದು, ಮೀನ್ ಸೈತಾನ್ ತಿಳಿದು ಪ್ರಾರಂಭದಿಂದಾನೇ ಇವ್ರನ್ನ ಹೊಡಿಬೇಕು. ಅಬ್ರಹಾಮನ್ ಕಾಲದಲ್ಲಿ ದೇವರು ಆರಿಸ್ಕೊತಾರೆ ನೋಡ್ರಿ. ಅವಾಗಿಂದಾನೇ ಹೊಡಿತಾ 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 ಹಿಂಸೆ, ಗುಲಾಮತನ ಐಗುಪ್ತ ಗುಲಾಮತನ 450 ವರ್ಷ ಮತ್ತೆ ಬರ್ತಾರೆ ಕಾನಾನ್ ದೇಶ, ಅಲ್ಲಿ ಜಗಳ, ಬರೋವಾಗ ಜಗಳ, ಸುತ್ತಮುತ್ತ ಹಿಂಸೆ, ಬಾಬಿಲೋನ್, ಮೇದ ಪಾರ್ಸಿಸ್, ರೋಮ್, ಗ್ರೀಕ್, ಎಲ್ಲ ಹಿಂಸೆ ಹಿಂಸೆನೆ ಹಿಂಸೆನೆ, ನೆಮ್ಮದಿಯಾಗಿ ಇದ್ದಿಲ್ಲ. ಈಗ ತಾನೇ ಕಳೆದ ಒಂದು 50 ವರ್ಷವಾಗಿ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ. ಯಾರು ಯಾರು? ಯಹೂದ್ಯರು. ದೇಶ ಇಸ್ರಾಯೇಲ್ ದೇಶದಲ್ಲಿ ಈಗ ಸ್ವಲ್ಪ ನೆಮ್ಮದಿಯಾಗಿರೋದು ಇವಾಗ 2000 ವರ್ಷ ಮನೆ ಇರಲಿಲ್ಲ, 2000 ವರ್ಷ ಊರು ಇರಲಿಲ್ಲ, 2000 ವರ್ಷ ದೇಶ ಇರಲಿಲ್ಲ, 2000 ವರ್ಷ ತನಗಾಗಿ ಸ್ವತಂತ್ರವಾಗಿ ಏನು ಮಾಡೋಕ್ಕಿಲ್ಲ. ಬೇರೆ ದೇಶಗಳಲ್ಲಿ ಗುಲಾಮರಾಗಿ ಇದ್ರು, ಬೇರೆ ದೇಶದ ಅರಸರ ಕೆಳಗೆ ಕೆಲಸ ಮಾಡ್ತಾ ಇದ್ರು. ಹಿಂಸೆ ಹಿಂಸೆ ಹಿಂಸೆ. ವಾಗ್ದಾನಗಳು ನೆರವೇರ್ಬೇಕಂತ ದೇವರು ಏನ್ ಮಾಡ್ತಾರೆ, ಮತ್ತೆ ಕರ್ಕೊಂಡ್ಬಂದು ಇವತ್ತು ದೇಶವಾಗಿ ಮಾಡಿ ಈ ದೇಶದಲ್ಲಿ ಮತ್ತೆ ಏನ್ ಮಾಡತ್ತೆ, ಈ ದೇವಾಲಯನ ಕಟ್ಟೋದು ಈ ಸಾರಿ ಯಹೂದ್ಯರಲ್ಲ, ದೇವಾಲಯಕ್ಕೆ ಕಟ್ಟೋದಕ್ಕೆ ಪೂರ್ಣ ಸಪೋರ್ಟ್ ಮಾಡೋದೇ ಅಂತಿಕ್ರಿಸ್ತನ. ಆಮೇನ್. ಆ ವಾಕ್ಯನೇ ನೋಡ್ತಾ ಇದ್ದೀರಾ, ಏನಪ್ಪ ಓದಪ್ಪ ಮತ್ತೆ? ಒಡಂಬಡಿಕೆ, ದೃಢವಾದ ಒಡಂಬಡಿಕೆಯನ್ನು ಮಾಡಿ ಅರ್ಧವಾದ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವ ಯಜ್ಞ ನೈವೇದ್ಯಗಳನ್ನ ಏನ್ ಮಾಡ್ತಾನೆ, ನಿಲ್ಲಿಸುವ. ನೋಡ್ರಿ, ಈಗ ಮುಸ್ಲಿಂ ಜನರೊಟ್ಟಿಗೆ ಯಹೂದ್ಯರೊಟ್ಟಿಗೆ ಒಳ್ಳೆ ಸಂಬಂಧವನ್ನ ಒಡಂಬಡಿಕೆಯನ್ನ ಪೀಸ್ ಟ್ರೀಟಿ ಅಂತ, ಪೀಸ್ ಟ್ರೀಟಿ ಅಂತ ಇಂಗ್ಲಿಷ್ ಅಲ್ಲಿ ಸಮಾಧಾನದ ಒಪ್ಪಂದಗಳನ್ನ ಮಾಡಿ ನೀನ್ ಮಸೂದಿಯನ್ನು ಒಡೆದಾಕಿ ಮಸೂದಿ ಇರುವ ಜಾಗದಲ್ಲಿ ಇವನು ದೇವಾಲಯನ ಕಟ್ತಾನೆ. ದೇವಾಲಯ ಕಟ್ಟದ ಮೇಲೆ ಆ ದೇವಾಲಯದ ಮಧ್ಯದಲ್ಲಿ ಯಜ್ಞ ನೈವೇದ್ಯಗಳನ್ನ ಅರ್ಪಿಸಿ ಆಮೇಲೆ
ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಆರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ನೋಡ್ರಿ ಅವನು ಏನ್ ಮಾಡ್ತಾನೆ, ಪೂರ್ಣವಾಗಿ ಅವನ ನಾಶ ಮಾಡೋವರೆಗೆ. ಈಗ ನೋಡಿದ್ರಲ್ಲ ಎರಡನೇ ದೇಶಲೋನಿಕ ಎರಡನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ತನ್ನ ಉಸಿರಿನಿಂದ ತನ್ನ ಬೆಳಕಿನಿಂದ ನಾಶ ಮಾಡೋವರೆಗೂ ಇವನು ಏನ್ ಮಾಡ್ತಾನೆ, ಆ 7 ವರ್ಷ ಭೂಮಿಯನ್ನು ಅಲ್ಲಲ್ಲ ಕೊಲ್ಲಲ್ಲ ಮಾಡ್ತಾನೆ. ಸರ್ವ ನಾಶ ಮಾಡೋದಕ್ಕೆ ಜನರಿಗೆ ಹಿಂಸೆ, ಯೇಸುವನ್ನ ನಂಬದೇ ಇರುವ ಜನರಿಗೆ ನಂಬುವ ಜನರಿಗೆ ಹಿಂಸೆ, ಹೋರಾಟ, ವ್ಯಾಧಿ, ರೋಗ ಭೂಮಿ ಮೇಲೆ ಎಂದೂ ಕಂಡಿದೆ ಇರುವ 20,00,000,000,000,000 ಜನರು ಅವರನ್ನ ಪ್ರಾಣವಾಗಿ ಕೊಳ್ತಾನೆ, ಜೀವಂತವಾಗಿ ಕೊಳ್ತಾನೆ. ಭೂಮಿ ಎಲ್ಲ ನದಿಗಳಿಗೆ ಬದಲಾಗಿ, ನೀರಿಗೆ ಬದಲಾಗಿ ರಕ್ತಗಳು ಭೂಮಿ ಮೇಲೆ ಹೋಗುತ್ತೆ. ಭಯಂಕರವಾದ ರೋಗಗಳು, ವಾಸಿ ಮಾಡಕ್ಕಾಗದಿರೋ ರೋಗಗಳು, ಮೈಯಲ್ಲೆಲ್ಲ ವಿಚಿತ್ರ ವಿಚಿತ್ರವಾದ ಸ್ಕಿನ್ ಡಿಸೀಸ್, ಸ್ಕಿನ್ ಅಂದ್ರೆ ಏನಂತೀವಿ, ಚರ್ಮ ರೋಗ ವಾಸಿ ಆಗಲ್ಲ. ಇಮ್ಯಾನ್ ನೋಡ್ರಿ, ಹಿಂಗೆಲ್ಲ ಬರುತ್ತೆ, ಸುಮ್ಮನೆ ಸುಮ್ಮನೆ ಬಂದ್ಬಿಡುತ್ತೆ. ಮಕ್ಳಿಗೆಲ್ಲ ಕ್ಯಾನ್ಸರು, HIV, ಯಾವ್ದಾವ್ದೋ ರೋಗಗಳಿಗೆ ಆಗ್ಲೇ ಇದೆಲ್ಲ ಯಾವುದಕ್ಕೆ ಒಂದು ಮುಂದೆ ಬರ್ತಾ ಇದೆ, ಒಂದು ಸೂಚಕವಾಗಿ ಬರ್ತಾ ಇದೆ. ಇವತ್ತಿನ ಸಂಗತಿಗಳೆಲ್ಲ ಮುಂದೆ ನಡೆಯಲಿಕ್ಕಿರುವ ಸಂಗತಿಗೆ. ಆಮೇನ್. ಇನ್ನೇ ನಮಗೆ ದೇವರು ಒಂದು ಅದ್ಭುತವಾದ ಅವಕಾಶವನ್ನು ಕೊಟ್ಟಿದ್ದಾರೆ. ಓಕೆ, ಏನಪ್ಪ ಅಂತ ನೋಡುವಾಗ ನಮಗೆ ಒಂದು ಸ್ಥಳ ಇದೆ. 1 ಥೆಸಲೋನಿಕ 2:7 ಹಾಗೆ ಈ ಉಪದ್ರವ ಕಾಲ ಭೂಮಿ ಮೇಲೆ ಬರೋವಾಗ ನಾವು ಯಾರು ಏನ್ ಮಾಡಲ್ಲ, ಈ ಭೂಮಿ ಮೇಲೆ ಇರಲ್ಲ. ಪ್ರಕೃತಿ 4:1 ಇದಾದ ಮೇಲೆ ಅಂದ್ರೆ ಸಭೆ ಇದ್ದಲ್ಲಿ ಪಾಠ ಮಾಡಿ ನಾವೆಲ್ಲ ಇಲ್ಲೋಗ್ತೀವಿ. ನಾವು ಎಲ್ಲೋಗ್ತೀವಿ, ನಾವು ಪರಲೋಕ ರಾಜ. ಏಮೇನೇನ್ರಿ ಇವರಾಗೇನ್ರಿ ಏನ್ರಿ ಏನ್ರಿ ಬರೋವಾಗ ಇನ್ನು ಪವರ್ಫುಲ್ ಇರತ್ತೆ. ಯಾರ್ಯಾರು ಬಂದಿಲ್ಲ ಅವ್ರೆಲ್ಲ ಹೇಳಿ ಎಲ್ಲ ಕರ್ಕೊಂಡ್ಬನ್ನಿ. ಬರೋವಾರ ಏನ್ ನಡೆಯುತ್ತೆ, ಕ್ರೈಸ್ತರು ಪರಲೋಕದಲ್ಲಿ ಏನ್ ಮಾಡ್ತಾರೆ, ಭೂಮಿ ಮೇಲೆ ಕೆಳಗೆ ಸೈತಾನನ ಹೆಂಗೆ ತನ್ನ ಮಕ್ಕಳನ್ನ ಅವನೇ ಹೆಂಗೆ ಹಿಂಸೆ ಮಾಡ್ತಾನೆ, ಯೇಸು ತನ್ನ ಮಕ್ಕಳನ್ನ ಹೆಂಗೆ ಪರಲೋಕದಲ್ಲಿ ಇಟ್ಕೊಂಡಿರ್ತಾರೆ ಎಂಬುದನ್ನ ಬರೋವಾರ ನೋಡೋಣ. ಓಕೆ, ಇವತ್ತು ನೀವು ಏನ್ ತೀರ್ಮಾನ ತಗೊಂಡಿದ್ದೀರಾ ಹೇಳ್ರಿ ನೋಡೋಣ. ಪ್ರಿಯರ್ ಊರಿಗಾಗಿ, ನಾವಿರುವ ಜಾಗಕ್ಕಾಗಿ ಪ್ರಾರ್ಥನೆ. ನಾವೇ ಏನಾಗಿದ್ದೇವೆ ಈಗ, ಸೈತಾನ್ಗೆ ದೊಡ್ಡ ತಡೆ ಯಾರೇ ನಾವೇ. ಆ ತಡೆಯನ್ನು ನಾವು ಮಾಡ್ತಾನೆ ಇರಲ್ಲ, ಪ್ರೇಯರ್ ಮಾಡ್ತಾನೆ ಇರಲ್ಲ. ಒಂದು ಸೈತಾನ ತಡೆ ಮಾಡಬೇಕು, ಇನ್ನೊಂದು ನಾವು ಏನಾಗ್ಬೇಕು ರೆಡಿ ಆಗ್ಬೇಕು. ಇಟ್ಸ್ ಆಲ್ ಸ್ಟ್ಯಾಂಡ್ ಇನ್ ಹಿಸ್ ಪ್ರೆಸೆನ್ಸ್. ಕಣ್ಣುಗಳನ್ನ ಮುಚ್ಚಿ ಪವಲಿ ಗೋಡೆಯ ಮಧ್ಯದಲ್ಲಿ ನಿಂತು ಪ್ರಾರ್ಥನೆ ಮಾಡುವ ಯಾರಂದ್ರೂ ಒಬ್ರು ಇದ್ದಾರಾ? ಇಸ್ ದೇರ್ ಎನಿ ವಾಚ್ಮ್ಯಾನ್ ಹಿಯರ್? ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡೋರು ದೇಶಕ್ಕಾಗಿ, ಊರಿಗಾಗಿ, ಅಂತಿಕ್ರಿಸ್ತನ ಕೆಲಸಗಳನ್ನ ಪೂರ್ಣವಾಗಿ ಮಾಡೋದಕ್ಕೆ ತಡೆ ಮಾಡುವ ನಿಜವಾದ ಪ್ರೇಯರ್ ವಾರಿಯರ್ಸ್ ಯಾರಂದ್ರೆ ಇಲ್ಲಿ ಇದ್ದೀರಾ ಅಂತ ದೇವರು ಹುಡುಕ್ತಾ ಇದ್ದಾರೆ. ಪ್ರೇಯರ್ ಮಾಡೋದು, ನಾನು ಇದ್ದೇನೆ ಅಂತ ಹೇಳೋದು ಮಾತ್ರ ನೀವು ಪ್ರೇಯರ್ ಮಾಡ್ರಿ. ಲಾರ್ಡ್, ನಾನು ಪ್ರೇಯರ್ ಮಾಡ್ತೀನಿ, ನಾನು ಇರುವ ಜಾಗಕ್ಕಾಗಿ, ನನ್ನ ಊರಿಗಾಗಿ, ನನ್ನ ಮನೆಗಾಗಿ, ನನ್ನ ಫ್ರೆಂಡ್ಸ್ಗಾಗಿ, ರಿಲೇಟಿವ್ಸ್ಗಾಗಿ, ಇವರು ಯಾರನ್ನು ಗುಪ್ತವಾಗಿ ಅಧರ್ಮ ಸ್ವರೂಪಿ ಮಾಡುವ ಕೆಲಸಕ್ಕೆ ಗುರಿ ಆಗ್ಬಾರ್ದಪ್ಪ, ಇವರೆಲ್ಲರೂ ನಿನ್ನ ಸನ್ನಿಧಾನ ಬರಬೇಕು. ಎಷ್ಟು ಮಂದಿ ಈಗ ಒಪ್ಪಿಸ್ಕೊಡ್ತಾ ಇದ್ದೀರಾ? ನಿಮ್ಮನ್ನ ಸಿದ್ಧ ಮಾಡ್ಕೋರಿ, ನೀವಿರುವ ಊರನ್ನ ದೇವರಿಗಾಗಿ ಸಿದ್ಧ ಮಾಡ್ರಿ. ನಮ್ಮನ್ನ ದೇವರು ಅದಕ್ಕೆ ಕರೆದಿದ್ದಾರೆ, ಟು ಪ್ರೇ ಸಮರಿ ಪ್ರೇ. ಸುಮ್ಮನೆ ಎಲ್ಲ ಇಲ್ಲ, ನಮ್ಮ ಸುಮ್ಮನೆ ದೇವ್ರು ನಮ್ಮನ್ನ ಆರಿಸ್ಕೊಂಡಿಲ್ಲ ಏನೋ ತಿಂದು ಮಲಗಿ, ಓ ಎಂತಿ ಮಕ್ಕಳು ಮನೆ ಮಠ ಮಾಡ್ಕೊಂಡು ಹೋಗೋದಿಕ್ಕಲ್ಲ. ನಿಜವಾದ ಕೆಲಸ ನಮ್ಗೆ ಕೊಡಲ್ಪಟ್ಟಿರೋದೆ ಸೈತಾನ್ಯ ಕೆಲಸಗಳನ್ನ ನಿಲ್ಲಿಸುವುದಕ್ಕಾಗಿನೇ. ನಮ್ಮನ್ನ ದೇವರು ಆಯ್ಕೆ ಮಾಡಿದ್ದಾರೆ, ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ, ನಮಗೆ ಈ ರಕ್ಷಣೆಯ ಹಾದಿಯಲ್ಲಿ ನಮ್ಮನ್ನು ಕರ್ಕೊಂಡಿದ್ದಾರೆ. ಎಷ್ಟು ಜನ ವೈರಾಗ್ಯವಾಗಿ ಪ್ರೇಯರ್ ಮಾಡ್ತಾ ಇದ್ದೀರಾ? ರೈಟ್ ನೌ ಲೆಟ್ಸ್ ಪ್ರೇ. ಅಂದ್ರೆ ಆ ದೇವರೇ, ಈ ವಾಕ್ಯವನ್ನು ಕೇಳಿದ ನಮ್ಮೆಲ್ಲರನ್ನ ನೀನು ಬ್ಲೆಸ್ ಮಾಡಪ್ಪ. ನಾವು ನಿಮ್ಮ ರಾಜ್ಯದ ಸುವಾರ್ತೆ ಕೆಲಸಕ್ಕಾಗಿ, ಪರಲೋಕ ರಾಜ್ಯಕ್ಕಾಗಿ ನಮ್ಮನ್ನೇ ಸಮರ್ಪಣೆ ಮಾಡೋ ಹಾಗೆ ಸಹಾಯ ಮಾಡಪ್ಪ.
ಸೈತಾನನ ಗುಪ್ತಗಳನ್ನ ಆಳಗಳನ್ನ ಇವತ್ತು ನಮ್ಗೆ ಹೇಳ್ಕೊಟ್ಟಿದ್ಯಾ, ಅಧರ್ಮ ಸ್ವರೂಪಿ ಹೆಂಗ್ ಕೆಲಸ ಮಾಡ್ತಾ ಇದ್ದಾನಂತ ಇವತ್ತು ನಮ್ಮ ಮುಂದೆನೆ ಉದಾಹರಣೆಗಳನ್ನು ನೋಡಿಸಿದ್ದೀರಾ ಅಪ್ಪ. ಅದಕ್ಕಾಗಿ ಸ್ತೋತ್ರ. ಇದನ್ನ ಕೇಳಿರುವ ನಾವು ಜಾಗೃತಿ ಉಳ್ಳವರಾಗಿ ನಮ್ಮ ಇರುವ ದೇಶಕ್ಕಾಗಿ, ನಮ್ಮ ದೇಶಕ್ಕಾಗಿ, ನಾವಿರುವ ಊರಿಗಾಗಿ, ನಮ್ಮ ಜನರಿಗಾಗಿ, ನಮ್ಮ ಬಂಧು ಬಳಗದವ್ರಿಗಾಗಿ ಪ್ರಾರ್ಥನೆಯನ್ನು ಮಾಡೋದಕ್ಕೆ ನಮಗೆ ಸಹಾಯ ಮಾಡುವ. ಇಷ್ಟು ವರ್ಷ ಇಲ್ದೆ ಇರುವ ಹಬ್ಬಗಳೆಲ್ಲ ಇವಾಗ ಬಂದ್ಬಿಟ್ಟಿದಪ್ಪ. ಇನ್ನೇ ಇದು ಇವತ್ತೇ ಇವತ್ತೇ ಲಾಸ್ಟ್, ಈ ವರ್ಷನೇ ಲಾಸ್ಟ್. ಇನ್ನ ಮೇಲೆ ನಡಿಬಾರ್ದಪ್ಪ, ನೀನೇ ಅದ್ಭುತವನ್ನು ಮಾಡು. ಈ ಮೂರು ದಿನ ಇಲ್ಲಿ ಇವ್ರು ಎಬ್ಬಿಸ್ತಾ ಇರುವ ಎಲ್ಲಾ ದುರಾತ್ಮ ಶಕ್ತಿಗಳನ್ನ ನಜರೇತಿನ ಯೇಸುವಿನ ನಾಮದನ್ನ ಬಂಧಿಸ್ತೇನೆ. ಬೈಂಡ್ ಇಟ್ ಇಸ್ ದಿ ನೇಮ್ ಆಫ್ ಜೀಸಸ್. ಯಾವುದನ್ನು ಕ್ರಿಯೆ ಮಾಡಬಾರ್ದಪ್ಪ, ಯಾವುದನ್ನು ಕ್ರಿಯೆ ಮಾಡಬಾರ್ದು. ನೀನೇ ನಿನ್ನ ತೊಟ್ಟಿಯಲ್ಲಿ ಕೇಜಿರಿನ ತೆಗೆದುಕೋ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ನಮ್ಮ ದೇಶದಲ್ಲಿ ದುರಾತ್ಮ ಶಕ್ತಿ ಕ್ರಿಯೆಗಳನ್ನು ಯೇಸುವಿನ ನಾಮದಲ್ಲಿ ನೀನೇ ಆಳ್ವಿಕೆಯನ್ನು ಮಾಡಪ್ಪ. ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕದ ನೆರವೇರುವಂತೆ ಈ ಭೂಮಿ ನೆರವೇರಪ್ಪ. ನಿನ್ನ ಚಿತ್ತ ನೆರವೇರಲಿ, ಎಲ್ಲರೂ ಹೇಳ್ತಾರೆ ನಿನ್ನ ಚಿತ್ತ ನೆರವೇರಲಿ, ಭೂಮಿ ಮೇಲೆ ನೆರವೇರಲಿ, ನಮ್ಮ ಮನೆಯಲ್ಲಿ ನೆರವೇರಲಿ, ನಮ್ಮ ಊರಲ್ಲಿ ನೆರವೇರಿ, ನಮ್ಮ ಮಾಡೋ ಕೆಲಸ ಮಾಡೋ ಜಾಗದಲ್ಲಿ, ನಮ್ಮ ಬಿಸ್ನೆಸ್ ಎಲ್ಲಾ ಜಾಗದಲ್ಲಿ ನಿನ್ನ ಚಿತ್ತ ನೆರವೇರಲಿ. ದೇವರೇ ನೀನು ಹಂಗೆ ಮಾಡುದ ಕೈ ಸ್ತೋತ್ರ. ಇವತ್ತು ಬಂದಿರುವ ನಿಮ್ಮ ಮಕ್ಕಳನ್ನು ಹೇರಾಳವಾಗಿ ಆಶೀರ್ವಾದ ಮಾಡಿ ಅಪ್ಪ. ಈ ಜನರು ನಿಮ್ಮ ವಾಕ್ಯಕ್ಕಾಗಿ ತವಕದಿಂದ ಓಡೋಡಿ ಬಂದಿದ್ದಾರೆ. ಇವರಿಗೆ ತಕ್ಕ ಪ್ರತಿಫಲನ ಹೇರಾಳವಾಗಿ ಕೊಡಿಸು. ಎಲ್ಲವೂ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೇನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಎಲ್ಲರೂ ಸೇರಿ ಪವಿತ್ರ ನಾಮನ ಕೀರ್ತಿಸು. ನನ್ನ ಮನವೇ ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಅಲ್ಲಿಯಾ